ಇನ್ನು ಈ ಚರ್ಚೆ ವಿಷಯದ ಚೌಕಟ್ಟನ್ನು ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ ಗ್ಯಾರಂಟಿಗಳನ್ನು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ತೆಗೆದುಕೊಂಡು ಹೋಗುವುದು ಅದನ್ನು ಕಾಪಾಡೋದು ಕಾಂಗ್ರೆಸ್ ಮುಂದಿರುವ ಅತಿ ದೊಡ್ಡ ಸವಾಲ ಅಂದ್ರೆ ಈ ಒಂದು ಅಲೆ ಇದೆಯಲ್ಲ ಗ್ಯಾರಂಟಿಯ ಅಲೆ ಇದನ್ನ ಅಲೆಯಾಗಿ ಉಳಿಸಬೇಕು ಅದು ಕಾಂಗ್ರೆಸ್ ಮುಂದಿರುವ ಸವಾಲ ಅಂತ ಇನ್ನ ಬರಿ ಮೋದಿ ಫ್ಯಾಕ್ಟರ್ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತಾ ಎಂಬ ಆತಂಕಕ್ಕೆ ದೂಡಿದ್ಯಾ ಬಿಜೆಪಿ ಅನ್ನ ಮತ್ತೆ ಈ ಕಾರಣಕ್ಕೆ ಗ್ಯಾರಂಟಿ ಅಸ್ತ್ರಕ್ಕೆ ಬಿಜೆಪಿ ಕೂಡ ಮುಂದಾಯ್ತಾ ಗ್ಯಾರಂಟಿ ಘೋಷಣೆ ಮತ್ತು ಅದರ ಬಗ್ಗೆ ವಿಶ್ವಾಸ ಮೂಡಿಸುವಲ್ಲಿ ಒಂದು ವಿಶ್ವಾಸಾರ್ಹ ಅಥವಾ ಬಲಿಷ್ಠ ನಾಯಕತ್ವದ ಪಾತ್ರವೇನು ಇಲ್ಲಿ ಇವರಿದ್ರು ಅವರಿದ್ರು ಹೇಳಿದ್ರು ಜನ ಕೇಳಿದ್ರು ಒಪ್ಪಿದ್ರು ಓಟ್ ಹಾಕಿದ್ರು 135 ಕೊಟ್ರು ಮಧ್ಯಪ್ರದೇಶದಲ್ಲಿ ಹೇಗಾಗುತ್ತೆ ರಾಜಸ್ಥಾನದಲ್ಲಿ ಆಡಳಿತದಲ್ಲಿರುವಂತ ಕಾಂಗ್ರೆಸ್ ಅಲ್ಲಿ ಗ್ಯಾರಂಟಿಯ ಬಳಕೆ ಹೇಗೆ ತೆಲಂಗಾಣದಲ್ಲಿ ಹೆಚ್ಚು ಕಮ್ಮಿ ಅಂಗಡಿ ಬಾಗಲ ಹಾಕುವಂತ ಪರಿಸ್ಥಿತಿ ಬಂದಂತ ಕಾಂಗ್ರೆಸ್ ಈಗ ಮತ್ತೆ ಎದ್ದು ಬರಬೇಕು ಪುಟದೇಳ್ ಬರಬೇಕು ಅಲ್ಲಿ ಹೇಗಾಗುತ್ತೆ ಮಿಜೋರಾಂದು ನಾವು ಲೆಕ್ಕಕ್ಕೆ ತಗೋಬೇಕಾ ಕೇವಲ ಬಡವರಿಗಲ್ಲದೆ ಮಧ್ಯಮ ವರ್ಗಕ್ಕೂ ಗ್ಯಾರಂಟಿ ಒಂದು ಆಕರ್ಷಣೆ ಆಗಿರುವಂತದ್ದು ಬಿಜೆಪಿಯಲ್ಲಿ ಆತಂಕವನ್ನ ಮೂಡಿಸಿದ್ಯಾ ಕೋವಿಡ್ ಪರಿಸ್ಥಿತಿ ಏನು ಮಾಡ್ಬಿಡ್ತು ಅಂದ್ರೆ ಮಧ್ಯಮ ವರ್ಗದವರಿಗೂ ಈ ಕಲ್ಯಾಣ ಕಾರ್ಯಕ್ರಮಗಳ ಒಂದು ಪ್ರಯೋಜನ ಉಪಯೋಗ ಮತ್ತೆ ಅದರ ಸುಖಾನುಭವದ ಒಂದು ಸ್ಪರ್ಶ ನೀಡಿಬಿಡ್ತು ಆ ಸಂದರ್ಭದಿಂದ ಮಧ್ಯಮ ವರ್ಗ ಕೂಡ ಕೇಳಲಿಕ್ಕೆ ಶುರು ಮಾಡಿದ್ರು ನಮಗೆ ಯಾಕೆ ಸಿಗಬಾರದು ಉಚಿತ ಬಸ್ ನಮಗೆ ಯಾಕೆ ಸಿಗಬಾರದು ಶಿಕ್ಷಣದಲ್ಲಿ ವಿನಾಯಿತಿ ನಮಗೆ ಯಾಕೆ ಸಿಗಬಾರದು ಆರೋಗ್ಯ ಆರೈಕೆಯಲ್ಲಿ ಒಂದು ವಿನಾಯಿತಿ ಅಥವಾ ಸರ್ಕಾರದ ಒಂದು ಸಹಾಯ ಹಸ್ತ ಈ ರೀತಿಯ ಪ್ರಶ್ನೆಗಳು ಇವತ್ತು ಮಧ್ಯಮ ವರ್ಗ ಕೂಡ ಕೇಳ್ತಾ ಇದೆ ಯಾವ ಮಧ್ಯಮ ವರ್ಗ ಬಿಜೆಪಿಯ ಬೆನ್ನೆಲುಬು ಅಂತ ಅನ್ಕೊಂಡಿದ್ರು ಆ ಬೆನ್ನೆಲುಬಿಂದ ಕೆಲವೊಂದಷ್ಟು ಮೂಳೆಗಳನ್ನ ಮುರಿದು ತನ್ನ ಬೆನ್ನೆಲುಬಿಗೆ ಸೇರಿಸಿಕೊಳ್ಳುವಂತ ಕೆಲಸ ಇವತ್ತು ಕಾಂಗ್ರೆಸ್ ಕರ್ನಾಟಕದ ಮೂಲಕ ಮಾಡ್ತಾ ಪ್ರಶ್ನೆಗಳು ಹತ್ತಾರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ್ದಾರೆ ಕೇಳೋಣ ಗ್ಯಾರಂಟಿಗಳಿದವಲ್ಲ ಐದು ಗ್ಯಾರಂಟಿಗಳು ಹೆಣ್ಮಕ್ಕಳಿಗೆ ಸೀಮಿತವಾಗಿರ್ತಕ್ಕಂತ ನಾಲ್ಕು ಗ್ಯಾರಂಟಿಗಳು ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯೋಜನೆ ಅನ್ನಭಾಗ್ಯ ಎಲ್ಲ ಯೋಜನೆಗಳು ಕೂಡ ಹೆಣ್ಮಕ್ಕಳಿಗೆ ಸಂಬಂಧಪಟ್ಟದ್ದು 22 23 ರಲ್ಲಿ ಪಾಸ್ ಆದವರು ಡಿಗ್ರಿ ಹೋಲ್ಡರ್ಸ್ ಅವರಿಗೆ ಆರು ತಿಂಗಳೊಳಗಡೆ ಕೆಲಸ ಸಿಕ್ಕಿದೆ ಹೋದ್ರೆ ಅವರಿಗೆ 24 ತಿಂಗಳವರೆಗೆ 24 ಮಂತ್ಸ್ ಭತ್ಯೆ ಕೊಡ್ತೀವಿ 3000 ರೂಪಾಯಿ ತಿಂಗಳಿಗೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1500 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಸಮಾಜದ ಋಣವನ್ನ ತೀರಿಸಬೇಕು ಧರ್ಮದಿಂದ ತೀರಿಸಬೇಕು ಕೊಟ್ಟ ಮಾತನ್ನ ಉಳಿಸಿಕೊಳ್ಬೇಕು ಮನುಷ್ಯನಿಗೆ ನಾಲಿಗೆ ಬಹಳ ಮುಖ್ಯ ನುಡಿದಂತೆ ನಡಿಬೇಕು ಈಗ ನಾನು ಎಲೆಕ್ಷನ್ ಟೈಮಲ್ಲಿ ಹೇಳ್ತಿದ್ದೆ ಅಧಿಕಾರ ನಶ್ವರ ಸಾಧನೆಗಳು ಅಜಾಮರ ಮತದಾರನೇ ಈಶ್ವರ ಅದಕ್ಕೆ ಟೈಮು ಗೆಳಗೆ ಎಲ್ಲ ನೋಡಿ ನಾವು ಇಟ್ಟು ಪ್ರಾರಂಭ ಮಾಡಿದೀವಿ ಜನಕ್ಕೆ ಒಳ್ಳೇದಾಗ್ತದೆ ಇದರಿಂದ ಜನ ಸಂತೋಷ ಪಡ್ತಾರೆ ಮುಂದಕ್ಕೆ ಬಿಜೆಪಿಗೆ ಜನತಾದಳಕ್ಕೆ ಏನು ಉತ್ತರ ಕೊಡಬೇಕು ಅವ್ರು ಕೊಡ್ತಾರೆ ಭಾಗವಹಿಸುತ್ತಿದ್ದಾರೆ ನನ್ನ ಜೊತೆಯಲ್ಲಿ ಕಾಂಗ್ರೆಸ್ಸಿನ ವಕ್ತಾರರು ಭವ್ಯ ನರಸಿಂಹಮೂರ್ತಿ ಜೆಡಿಎಸ್ನಿಂದ ಚರಣ್ ಗೌಡ್ರು ಇದ್ದಾರೆ ಹಿರಿಯ ಪತ್ರಕರ್ತರು ವಿಶ್ಲೇಷಕರಾಗಿ ಇವತ್ತು ನನ್ನ ಜೊತೆ ದಿನೇಶ್ ಅಮೀನ್ ಮಟ್ಟು ಅವರು ಮೂರು ಜನಕ್ಕೆ ಸ್ವಾಗತ ಹಾಗೂ ಬೀದರಿನ ಶಾಸಕರು ಬೆಳಗಾವಿ ಬೀದರ್ ಸೌತಿನ ಶಾಸಕರಾಗಿ ಆಯ್ಕೆಯಾದ ಶೈಲೇಂದ್ರ ಬೆಳ್ದಾಳೆ ಅವರಿದ್ದಾರೆ ನಮಸ್ಕಾರ ಶೈಲೇಂದ್ರ ಬೆಳ್ದಾಳೆ ಅವರೇ ನಿಖಿಲ್ ಮಾತಾಡ್ತೀನಿ ಸ್ವಾಗತ ಮೊದಲನೇದಾಗಿ 2024ರಲ್ಲಿ ಮೋದಿ ವರ್ಸಸ್ ಗ್ಯಾರಂಟಿ ಆಗುವಂತ ಸಾಧ್ಯತೆಯನ್ನ ನೀವು ಒಪ್ತೀರಾ ಶೈಲೇಂದ್ರ ಅವರೇ ಹಾಗೆ ಹೇಳ್ತಾ ಹೋಗ್ಬೋದಾ ಯಾಕೆ ಒಪ್ಪಲ್ಲ ಇವತ್ತಿಗಾಯ್ತಲ್ಲ ಇವತ್ತಿಗಾಯ್ತು ಯಾವ ಪ್ರಮಾಣದಲ್ಲಿ ಆಯ್ತು ಅಂದ್ರೆ ನೀವು ಕೂಡ ಒಪ್ಪಬೇಕಾಯ್ತು ಗ್ಯಾರಂಟಿಯ ಪ್ರಭಾವವನ್ನ ಮಧ್ಯಪ್ರದೇಶದಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದೀರಿ ಈಗ ಪ್ಲೀಸ್ ಸರ್ ಗ್ಯಾರಂಟಿ ಪ್ರಭಾವ ಓನ್ಲಿ ಇವರು ಎಂಪಿ ಎಲೆಕ್ಷನ್ ತನ ಅಷ್ಟೇ ತಗೊಂಡು ಹೋಗ್ತಾರೆ ಅವ್ರಿಗೆ ಈ ಎಂಪಿ ಎಲೆಕ್ಷನ್ ಮುಖ್ಯ ಇದೆ ಕಾಂಗ್ರೆಸ್ ಅವರು ಯಾಕಂದ್ರೆ 10 ವರ್ಷ ಆಯ್ತು ಈಗ 9 ವರ್ಷ ಆಯ್ತು ನರೇಂದ್ರ ಮೋದಿಜಿಯವ್ರ ಕಾರ್ಯಕ್ರಮ ಅವ್ರದ್ದು ಅವ್ರದ್ದು ಜನಪ್ರಿಯತೆ ನೋಡಿ ಅವರಿಗೆ ಬಹಳಷ್ಟು ತೊಂದರೆ ಆಗ್ತದೆ ರಾಹುಲ್ ಗಾಂಧಿ ಅವ್ರು ಹಿಡ್ಕೊಂಡು ಸೋನಿಯಾ ಗಾಂಧಿ ಹಿಡ್ಕೊಂಡು ಸಿದ್ದರಾಮಯ್ಯ ಹಿಡ್ಕೊಂಡು ಮತ್ತೆ ಡಿ ಕೆ ಶಿವಕುಮಾರ್ ಇಡೀ ಕಾಂಗ್ರೆಸ್ ತೊಂದರೆಯಲ್ಲಿದೆ ಈಗಿನ ತಾತ್ಕಾಲಿಕ ಈಗ ರಾಜ್ಯದಲ್ಲಿ ಗ್ಯಾರಂಟಿ ಸ್ಕೀಮ್ ಜನರಿಗೆ ಸ್ವಲ್ಪ ಏನೋ ಒಂಥರ ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ ಬಟ್ ಇನ್ನೂ ಅದು ರೂಪರೇಷನೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಮುಂದಿನ ದಿನದಲ್ಲಿ ರಾಜ್ಯದ ಮೇಲೆ ಆರ್ಥಿಕ ಹೊರೆ ಎಷ್ಟಾಗ್ತದೆ ನೀವು ನೋಡ್ರಿ ಸಿದ್ದರಾಮಯ್ಯನವರು ಡಜನ್ ಅಷ್ಟು ಬಜೆಟ್ ಮಂಡಿಸಿದ್ದಾರೆ ಇಲ್ಲದಿಲ್ಲ ಬಟ್ ಈ ಒಂದು ಗ್ಯಾರಂಟಿ ಇದ್ರಲ್ಲಿ ಅವ್ರು ಎಡವಿದಾರ ಅಂತ ನಮಗ್ ಅನ್ನಿಸ್ತಾ ಇದೆ ಮುಂದಿನ ದಿನದಲ್ಲಿ ಅವರಿಗೆ ಈ ಒಂದು ಪಶ್ಚಾತ್ತಾಪ ಆಗುತ್ತೆ ಅನ್ನೋ ಅಂತ ನಮಗೆ ಅನ್ನಿಸ್ತಾ ಇದೆ ರೈಟ್ ದಿನೇಶ್ ಸರ್ ನಿಮಗೆ ನೀವು ಒಪ್ತೀರಾ ಮೋದಿ ವರ್ಸಸ್ ಗ್ಯಾರಂಟಿ 2024
ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ವರ್ಸಸ್ ಗ್ಯಾರಂಟಿ ಅಲ್ಲ, ಮೋದಿ ವರ್ಸಸ್ ಕಾಂಗ್ರೆಸ್ ಆಗುತ್ತೆ ಅಂತ. ಅಂದರೆ ಎಲ್ಲ ಕಡೆಗಳಲ್ಲಿ ಅಲ್ಲದಿದ್ದರೂ ಮೋದಿ ವರ್ಸಸ್ ಅದರ್ಸ್ ಅಂತ ಖಂಡಿತ ಆಗುತ್ತೆ. ಮೋದಿಯವರ ಎಲ್ಲ ನಾಯಕತ್ವಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ನನ್ನ ಪ್ರಕಾರ ನರೇಂದ್ರ ಮೋದಿಯವರ ನಾಯಕತ್ವದ ಅವರ ಪಾಪ್ಯುಲಾರಿಟಿ ಎಕ್ಸ್ಪೈರಿ ಡೇಟ್ ಆಗಿದೆ. 50% ಎಕ್ಸ್ಪೈರಿ ಡೇಟ್ ಕರ್ನಾಟಕದಲ್ಲಿ ನಿಮಗೆ ಕಂಡುಬಂದಿದೆ. ಅವರು ಎಲ್ಲೆಲ್ಲಿ ಕ್ಯಾಂಪೇನ್ ಮಾಡಿದರೆ ಅಲ್ಲಿ ಸೀಟ್ ಬಂದಿಲ್ಲ. ಅದರಿಂದ ಇದೊಂದು ಗ್ಯಾರಂಟಿ ಸ್ಕೀಮ್ ಇದೆಯಲ್ಲ ಈ ಕರ್ನಾಟಕದ ಬಿ ಜೆ ಪಿಗೆ, ನನಗೆ ಅರ್ಥ ಆಗ್ತಾ ಇಲ್ಲ. ಅವರಿಗೆ ಇಲೆಕ್ಷನ್ ಟೈಮಿನಲ್ಲಿ ಅವರು ನಾವು ಏನೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೇ ಇದ್ದರು, ಏನೂ ದೊಡ್ಡ ಭರವಸೆಯನ್ನು ಕೊಡದೇ ಇದ್ದರು, ಮೋದಿಯವರ ನಾಮಬಲದಿಂದ ಗೆದ್ದು ಬಿಡ್ತೇವೆ ಎನ್ನುವ ಒಂದು ಒಂದು ಭ್ರಮೆಯಲ್ಲಿದ್ದರಲ್ಲ, ಆ ಭ್ರಮೆ ಹರಿದು ಹೋಗ್ಬಿಟ್ಟಿದೆ. ಇದು ಎಲ್ಲ ರಾಜ್ಯಗಳಲ್ಲಿ ಯಾರಲ್ಲಿ ಎಲ್ಲೆಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದೆ ಅಲ್ಲಿ ಅಲ್ಲಿದ್ದವರಿಗೆಲ್ಲ ಇದು ಅರ್ಥ ಆಗಿದೆ. ಮೋದಿ ಕರ್ನಾಟಕದಲ್ಲಿ ಇನ್ಫ್ಯಾಕ್ಟ್ ಬಿ ಎಸ್ ಯಡಿಯೂರಪ್ಪನವರು ಒಂದು 3 ತಿಂಗಳ ಹಿಂದೆಯೇ ಹೇಳಿದರು ಅದನ್ನು, ಈ ಸಾರಿ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಮೋದಿಯವರ ನಾಮಬಲ ಒಂದೇ ಸಾಕಾಗುವುದಿಲ್ಲ ಅಂತ. ಅದನ್ನಾದರೂ ಅವರು ಸೀರಿಯಸ್ ಆಗಿ ತಗೊಂಡಿದ್ದರೆ ಇಲೆಕ್ಷನನ್ನು ಇನ್ನಷ್ಟು ಸೀರಿಯಸ್ ಆಗಿ ಮಾಡ್ಬೋದಿತ್ತು ಅವರು. ನನಗೆ ಇನ್ನೂ ಅರ್ಥ ಆಗದ ಒಂದು ವಿಚಾರ ಅಂದರೆ, ಒಂದು ಮೂಡ್ ಏನಿತ್ತು ಕರ್ನಾಟಕದಲ್ಲಿ ಅಂದರೆ ಈ ಸರ್ತಿ ಕಾಂಗ್ರೆಸ್ನ ಪರವಾದ ಒಂದು ಅಲೆ ಇದೆ ಅಂತ ಇತ್ತು. ಹೀಗೆ ಇದ್ದಾಗ ಅವರು ಕೌಂಟರ್ ಮಾಡಲಿಕ್ಕೆ ಆದರೂ ಕೆಲವು ಈ ರೀತಿ ಭಾಗ್ಯಗಳನ್ನು ಘೋಷಿಸ್ಬೋದಿತ್ತು. ಕಾಂಗ್ರೆಸ್ ಏನು ಘೋಷಿಸಿದೆ ಅದನ್ನು ಘೋಷಿಸ್ಬೋದು, ಯಾಕೆಂದರೆ ಹೇಗೂ ಅಧಿಕಾರಕ್ಕೆ ಬರುವುದಿಲ್ಲ ಅವರು ಅಂತ ಗೊತ್ತಾದಾಗ ಇಂಪ್ಲಿಮೆಂಟ್ ಮಾಡುವ ಜವಾಬ್ದಾರಿ ಏನು ಅವ್ರಿಗೆ ಇರ್ತಾ ಇರಲಿಲ್ಲ. ಒಂದೊಮ್ಮೆ ಅಧಿಕಾರಕ್ಕೆ ಬಂದಿದ್ದರೂ ಕೂಡ ಅವರ ನೆರವಿಗೆ ಕೇಂದ್ರ ಸರ್ಕಾರ ಇತ್ತು. ಇವತ್ತು ಅದನ್ನು ಮಾಡಿದರೆ ಇವತ್ತು ಲೋಕಸಭಾ ಚುನಾವಣೆ ಹೋಗುವಾಗ ಅವರಿಗೆ ಅನುಕೂಲ ಆಗ್ತಾ ಇತ್ತು, ಅದೇ ಸ್ಕೀಮಲ್ಲಿ ಹೋಗಿದರೆ. ಆದರೆ ಇವತ್ತು ಮೋದಿಯವರ ಸಮಸ್ಯೆ ಏನಾಗಿದೆ ಅಂದರೆ, ನೀವು ಬಿ ಜೆ ಪಿ ಬಂದ ನಂತರ ವಾಜಪೇಯಿ ಎರಾ ಮತ್ತು ಮೋದಿಯವರ ಎರಾ ನೋಡಿ. ವಾಜಪೇಯಿ ಇವತ್ತು ಬಿ ಜೆ ಪಿ ಇಷ್ಟೊಂದು ರಾಜ್ಯಗಳಲ್ಲಿ ವ್ಯಾಪಿಸಿದೆ ಮತ್ತು ಕೇಂದ್ರ ಸರ್ಕಾರದಲ್ಲಿ 9 ವರ್ಷ ಇದ್ದರೆ ಕಾರಣ ಏನಂದರೆ, ನನ್ನ ಪ್ರಕಾರ ಆ ಕ್ರೆಡಿಟ್ ಗೋಸ್ ಟು ಅಟಲ್ ಬಿಹಾರಿ ವಾಜಪೇಯಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸೆಕೆಂಡ್ ಲೈನ್ ಲೀಡರ್ಶಿಪ್ಗಳನ್ನು ಬೆಳೆಸಿದರು, ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ, ಇನ್ಕ್ಲೂಡಿಂಗ್ ಯಡಿಯೂರಪ್ಪ, ವಸುಂಧರಾ ರಾಜೆ, ಶಿವರಾಜ್ ಸಿಂಗ್ ಚೌಹಾಣ್, ಯು ನೇಮ್ ಎನಿ ಸ್ಟೇಟ್ ಬಿ ಜೆ ಪಿ ಲೀಡರ್, ದೇ ಆರ್ ಗ್ರೂಮ್ಡ್ ಬೈ ದಿ ವಾಜಪೇಯಿ. ಮೋದಿಯವರು ಬಂದ ನಂತರ ಯಾವ ನಾಯಕರನ್ನು ಬೆಳೆಸಿಲ್ಲ ಇವತ್ತು. ಅದರಿಂದ ಒಂದು ಕಾಲದಲ್ಲಿ ಕಾಂಗ್ರೆಸ್ ಏನು ತಪ್ಪು ಮಾಡಿತ್ತು ಆ ತಪ್ಪನ್ನು ಇವತ್ತು ಬಿ ಜೆ ಪಿ ಮಾಡ್ತಾ ಇದೆ. ಒಂದು ಕಾಲದಲ್ಲಿ ಹೇಳ್ತಾ ಇದ್ರು ಇಂದಿರಾ ಗಾಂಧಿ ನಂತರ ಯಾರು ಅಂತ, ಇವತ್ತು ಅದೇ ಪ್ರಶ್ನೆ ಬಿ ಜೆ ಪಿಯಲ್ಲಿ ಕೇಳ್ತಾ ಇದೆ, ನರೇಂದ್ರ ಮೋದಿ ಅವರಂತರ ಯಾರು ಅಂತ. ನರೇಂದ್ರ ಮೋದಿ, ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಬಿಟ್ಟರೆ ನಾಲ್ಕನೇ ಸಚಿವರ ಹೆಸರು, ನಾಲ್ಕನೇ ನಾಯಕನ ಹೆಸರು ಯಾರು ಗೊತ್ತಿಲ್ಲ. ಇದ್ದ ನಾಯಕತ್ವ ಉದಾಹರಣೆಗೆ ಕರ್ನಾಟಕದಲ್ಲಿ ಬಿ ಎಸ್ ಯಡಿಯೂರಪ್ಪನವರನ್ನು ಹೇಗೆ ಅನ್ಸರಮನಸ್ಸಾಗಿ ರಿಮೂವ್ ಮಾಡಿದರು, ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಅವರ ನಡುವೆ ಒಂದು ನಡೆಯಿತು, ಅವರನ್ನು ಕೂಡ ಸೈಡಿಗೆ ಹಾಕೋದು, ಯೋಗಿ ಅವರನ್ನು ಸೈಡಿಗೆ ಹಾಕೋ ಪ್ರಯತ್ನ ನಡೀತು. ಇವತ್ತು ನೀವು ರಾಜಸ್ಥಾನದಲ್ಲಿ ಇಲೆಕ್ಷನ್ಗೆ ಹೋಗ್ತೀರಿ, ಅಲ್ಲಿ ಬಿ ಜೆ ಪಿ ಲೀಡರ್ ಯಾರು ಈಗ ಇವತ್ತು ಯಾರಂತ ಗೊತ್ತಿಲ್ಲ. ವಸುಂಧರಾ ರಾಜ ಇಲ್ವಾ? ಅಲ್ಲಿ ವಸುಂಧರಾ ರಾಜ ಇದ್ದಾರೆ, ಅವ್ರ ಹೆಸರು ಯಾರು ಹೇಳ್ತಾ ಇದ್ದಾರೆ ಇವತ್ತು? ಸೊ ಈ ಸಮಸ್ಯೆಗಳಿದೆ. ಅದರಿಂದ ಮೋದಿ ಅದಕ್ಕೆ ಸರಿಯಾಗಿ ಈ ಭಾಗ್ಯಗಳು ನೀವು ಏನು ಹೇಳ್ತಾ ಇದ್ದೀರಿ ಈ ಇದನ್ನು ಇದು ಕೂಡ ಬಹಳ ದೊಡ್ಡ ಹೊಡೆತವನ್ನು ನರೇಂದ್ರ ಮೋದಿ ಅವರಿಗೆ ಕೊಡುತ್ತೆ ಮುಂದಿನ ಚುನಾವಣೆಯನ್ನು. ಇದರ ಇನ್ನೊಂದು ಪರಿಣಾಮ ನೋಡಿ, ಕರ್ನಾಟಕದಲ್ಲಿ ಇವರ ಕಮ್ಯುನಲ್ ಎಜೆಂಡಾ ಏನಿದೆ ಈ ಮೊನ್ನೆ ಇಲೆಕ್ಷನ್ ನಂತರ ಯಾರೂ ಕೂಡ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲರೂ ಅದು ಸರಿಯಾದ ತಪ್ಪು ಒಳ್ಳೆಯದಕ್ಕೆ ನಾನು ಹೇಳ್ತಾ ಇರೋದು, ಅದು ಚರ್ಚೆ ಆಗಲಿ, ಮಾಧ್ಯಮದಲ್ಲೂ ಚರ್ಚೆ ಆಗಿದೆ, ಅದರ ಎರಡೂ ಸೈಡ್ಗಳನ್ನು ಚರ್ಚೆ ಆಗ್ತಾ ಇದೆ. ಅಂದರೆ ಒಟ್ಟು ಪರಿಣಾಮ ಏನಾಗಿದೆ ಅಂದರೆ, ಎಲ್ಲರೂ ಕೂಡ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ಚರ್ಚೆ ಮಾಡ್ತಾರೆ. ಅದರ ಬಗ್ಗೆ ಟೀಕೆಯೂ ಇದೆ, ಅದರ ಬಗ್ಗೆ ಅದನ್ನು ಸಮರ್ಥನೆಯೂ ಇದೆ. ಅದರಿಂದ ನೆಕ್ಸ್ಟ್ ಇಲೆಕ್ಷನ್ ಲೋಕಸಭೆ ಅವರು ಆಗಲೇ ಬಿ ಜೆ ಪಿಯ ವಕ್ತಾರರು ಹೇಳಿದರು, ಅವರು ಇದನ್ನು ಏನೇ ಮಾಡಿದರು ಮುಂದಿನ ಲೋಕಸಭಾ ಚುನಾವಣೆವರೆಗೆ ಗ್ಯಾರಂಟಿ ಸ್ಕೀಮ್ಗಳನ್ನು ತರ್ತಾರೆ ಅಂತ. ಕಾಂಗ್ರೆಸ್ಗೆ ಬೇಕಾಗಿರೋದು ಅದೇ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗಲಿ ಅಂತಲೇ ಇರೋದು. ಅದು ಚರ್ಚೆ ಆಗುತ್ತೆ ಅಲ್ಲಿವರೆಗೆ. ಈಗ ಜುಲೈಯಲ್ಲಿ ಒಂದು ರಿವೈಸ್ಡ್ ಬಜೆಟ್ ತರ್ತಾರೆ, ಅದರಿಂದ ನೀವು ಅದರ ಸಪೋಸ್ ಅದರ ದುಷ್ಪರಿಣಾಮ ಆದರೂ ಕೂಡ 2 ವರ್ಷ 3 ವರ್ಷದ ನಂತರ ಕಾಣಿಸ್ಬೋದು. ಆದರೆ ಮುಂದಿನ ಲೋಕಸಭಾ ಚುನಾವಣೆ ಕಾಲದಲ್ಲಿ ಈ ಗ್ಯಾರಂಟಿ ಯೋಜನೆಯ ಬಗ್ಗೆ ಒಂದು ಜನರ ಅದರ ಪರವಾದ ಅಲೆ ಏನಿದೆ ಅದು ಇರುತ್ತೆ.
ಅದು ಅದು ಕರ್ನಾಟಕದ ಮಟ್ಟಿಗೆ ಅಂತ ಬಹಳ ದೊಡ್ಡ ಹೊಡೆತ ಕೊಡುತ್ತೆ ಕಾಂಗ್ರೆಸ್ ಈಗಾಗಲೇ ಅದನ್ನು ಬೇರೆ ರಾಜ್ಯಗಳಲ್ಲಿ ತರೋ ಯೋಚನೆ ಮಾಡುತ್ತಾ ಇದೆ ಅದನ್ನು ನೋಡಿ ಮಧ್ಯಪ್ರದೇಶದಲ್ಲಿ ಈಗಾಗಲೇ ಶಿವರಾಜ್ ಸಿಂಗ್ ಚೌಹಾಣ್ ಗೋರ್ಚಿದ ನೋಡಿ ಗ್ಯಾರಂಟಿಗಳು ಏನು ವಸತೇನಲ್ಲ ನೀವು ಗುಜರಾತ್ನಲ್ಲಿ ನೋಡಿದ್ರು ಅವರು ಸ್ಟೂಡೆಂಟ್ಸ್ ಗಳಿಗೆ ಎಲೆಕ್ಟ್ರಿಕ್ ಸ್ಕೂಟರ್ ಕೊಡ್ತೇವೆ ಸೈಕಲ್ ಕೊಡ್ತೇವೆ ಎಲ್ಡರ್ಲಿ ವಯಸ್ಸಾದವರಿಗೆ ಬಸ್ನಲ್ಲಿ ಫ್ರೀ ಕೊಡ್ತೇವೆ ಗರ್ಭಿಣಿ ಯುವಜನರಿಗೆ 25,000 ರೂಪಾಯಿ ಕೊಡ್ತೇವೆ ಎಲ್ಲ ಹಿಮಾಚಲ ಪ್ರದೇಶದಲ್ಲಿ ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ ಕರ್ನಾಟಕದಲ್ಲೂ ಮಾಡಿದ್ದಾರೆ ಈಗ ಪೋಷಣ ಅಂದ್ರೆ ಏನು ಮತ್ತೆ ಅದು ಎಲ್ಲಾ ಯೋಜನೆಗಳು ಇವರ ಅದರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಕರ್ನಾಟಕದಲ್ಲಿ ನೋಡಿ ಏನು ಹೇಳಿದ್ರು ಅಂದ್ರೆ ನೀವು ಫಸ್ಟ್ ಗೆ ಎಲೆಕ್ಷನ್ ಫಲಿತಾಂಶ ಬಂದ ಕೂಡಲೇ ನೀವು ಯೋಜನೆ ನಿಮ್ಮ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತನ್ನಿ ನೋಡು ಅಂತ ಚಾಲೆಂಜ್ ಹಾಕಿದ್ರು ಅವರು ತರ್ತಾ ಇದ್ದರು ತಂದಾಗ ದುಡ್ಡು ಎಲ್ಲಿಂದ ತರ್ತೀರಿ ಅಂತ ಕೇಳಿದ್ರು ಅವರು ದುಡ್ಡು ಕೊಡ್ತೇವೆ ಅಂತ ಹೇಳಿದ್ರು ಮೂರನೇದು ಏನಂದ್ರೆ ನೀವು ದುಡ್ಡು ಕೊಡೋದರಿಂದ ಕರ್ನಾಟಕದ ಇಕಾನಮಿ ಹಾಳಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಈಗ ಆಗುತ್ತೋ ಇಲ್ಲೋ ನಾವು ಕಾದ್ಬೇಕು ಅಲ್ಲ ಆದ ನೋಡಿದ್ರೆ ಕಾದ್ಬೇಕು ಕಾಯಬೇಕು ಈಗ ಆದ್ರೆ ಅವರಿಗೆ ಒಂದು ಕ್ಲಾರಿಟಿ ಇಲ್ಲ ಇವತ್ತು ಒಂದ ನೀವು ಗ್ಯಾರಂಟಿ ಯೋಜನೆಗಳನ್ನು ಒಂದು 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 ಸೈದ್ಧಾಂತಿಕ ನಿಲುವಾಗಿ ವಿರೋಧಿಸಬೇಕು ಅದನ್ನ ವಿರೋಧಿಸಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ಬೇರೆ ಕಡೆ ನೀವು ಕೊಟ್ಟಿದ್ದೀರಿ ಸೆಂಟ್ರಲ್ ಗವರ್ನಮೆಂಟ್ ನ ಮ್ಯಾನಿಫೆಸ್ಟೋಗಳನ್ನು ತೆಗೆದು ನೋಡಿದ್ರೆ ಅದರಲ್ಲೇ ಇದೆ ಅದು ಎಲ್ಲದರಲ್ಲೂ ಇದೆ ಅದರಿಂದ ಅವರಿಗೆ ಒಂದು ಕ್ಲಾರಿಟಿ ಇಲ್ಲ ಅದರಿಂದ ಒಂದತರ ಒಂದತರ ದಿಕ್ಕು ದೆಸೆಯಿಲ್ಲದ ತರ ಬಿಜೆಪಿ ನಿಂತು ಬಿಡಿದೆ ಇವತ್ತು ಆಯ್ತು ಅಲ್ಲ ಭವ್ಯ ಭವ್ಯ ಈಗ ನಿಮ್ಮ ಪಕ್ಷದ ನಾಯಕತ್ವ ನಿಮ್ಮ ಪಕ್ಷದ ಸೆಲೆಬ್ರೇಟೆಡ್ ಲೀಡರ್ಸ್ ಮಾಡಕ ಆಗದೇ ಇದ್ದಿದ್ದನ್ನ ಗ್ಯಾರಂಟಿಗಳು ಮಾಡಿಬಿಡ್ತಾ ಅಂತ ಏನು ಅಂತ ನೀವು ಕೇಳಬಹುದು ಕಳೆದೋಗಿದ್ದಂತ ಆತ್ಮವಿಶ್ವಾಸ ತಂತು ಆಲ್ಮೋಸ್ಟ್ ನಿರ್ನಾಮ ಆದಂತ ಒಂದು ಒಂದು ಉತ್ಸಾಹ ಏನು ಕಾರ್ಯಕರ್ತರ ಪಡೆಯಲ್ಲಿ ನಾವು ನಿರೀಕ್ಷೆ ಮಾಡ್ತೀವಿ ಅದನ್ನ ಕಾಣಲಿಕ್ಕೆ ಸಿಗಲಿಲ್ಲ ಆದರೆ ಗ್ಯಾರಂಟಿಯ ಘೋಷಣೆ ಜನರಿಂದ ಸಿಕ್ಕಂತ ಒಂದು ಸ್ಪಂದನೆ ಯಾವ ನಾಯಕತ್ವನೂ ಮಾಡಕಾಗಲಿಲ್ಲ ಅದನ್ನ ಗ್ಯಾರಂಟಿ ಮಾಡ್ತಾ ಅಂತ ಸರ್ ಗ್ಯಾರಂಟಿಗಳು ಖಂಡಿತ ದೊಡ್ಡ ಒಂದು ರಿಸಲ್ಟ್ ನ ಕೊಟ್ಟಿದೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ನಮ್ಮ ನಾಯಕ ನಾಯಕಿಯರು ಎಂತಹ ಅಪೋಸಿಷನ್ ಕೊಟ್ಟರು ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರನ ಎಲ್ಲಿ ಆಚೆ ತಂದ್ರು ಅದೆಲ್ಲ ನಾಯಕ ನಾಯಕಿಯರಿಲ್ಲದೆ ಆಗ್ತಾ ಇರಲಿಲ್ಲ ಅವರಲ್ಲಿ ಇರುವಂತಹ ಆತ್ಮವಿಶ್ವಾಸ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಸೈದ್ಧಾಂತಿಕ ಬದ್ಧತೆ ಏನಿತ್ತು ಅದರಿಂದನೂ ಕಾಂಗ್ರೆಸ್ ಪಕ್ಷ ಇವತ್ತು ಆಡಳಿತಕ್ಕೆ ಬಂದಿದೆ ಅದರ ಜೊತೆ ಗ್ಯಾರಂಟಿಗಳು ಏನು ತೋರಿಸ್ತು ಜನರಿಗೆ ಜನರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಇರುವಂತಹ ಬದ್ಧತೆ ಅವರ ಜೀವನದ ಬಗ್ಗೆ ಅವರ ಆರ್ಥಿಕ ಒಂದು ಸ್ಥಿತಿಯ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಂತಹ ಬದ್ಧತೆ ಇದೆ ಅಂತ ತೋರಿಸ್ತು ಅದರಿಂದ ನಮಗೆ ವೋಟ್ ಬಂತೆ ಹೊರತು ಬರೀ ಗ್ಯಾರಂಟಿಗಳನ್ನ ಏನು ಬಿಟ್ಟಿ ಭಾಗ್ಯ ಅದು ಇದು ಅಂತ ಕರೀತಾರೆ ಇಲ್ಲ ಮತ್ತೊಂದು ವಿಚಾರ ಏನಂದ್ರೆ ನರೇಂದ್ರ ಮೋದಿ ಅವರ ಬಗ್ಗೆ ಕೇಳ್ತಾ ಇದ್ರಿ ನೀವು ಎಲ್ಲಿ ಇವತ್ತು ನರೇಂದ್ರ ಮೋದಿ ವರ್ಸಸ್ ಗ್ಯಾರಂಟಿನಾ ಅಂತ ಸರ್ ಚೆನ್ನಾಗಿ ಹೇಳಿದ್ರು ನರೇಂದ್ರ ಮೋದಿ ವರ್ಸಸ್ ಕಾಂಗ್ರೆಸ್ ಆಗುತ್ತೆ ಅಥವಾ ಬೇರೆ ಕಡೆ ಬೇರೆ ಪಕ್ಷಗಳಾಗತ್ತೆ ಅಂತ ಹೇಳಿದ್ರು ಏನು ಫಸ್ಟ್ ಟೈಮ್ 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ರು ನನ್ನ ಪ್ರಕಾರ ಅದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಷ್ಟೆ ಅದು ಒಬ್ಬ ಮನುಷ್ಯನಿಗೆ ಯಾವುದೋ ಒಂದು ವಸ್ತು ಮಾರುವಾಗ ಒಂದ್ಸಲ ಅವರನ್ನ ಮೂರ್ಖರನ್ನು ಎರಡನೇ ಸಲ ಮಾಡಬಹುದು ಯುಪಿಎ ಟೂಗೆ ಆಡಳಿತ ವಿರೋಧಿ ಅಲೆ ಅನ್ನೋದೇನು ಇರಲಿಲ್ಲ ಪಾಪ ಅವರು ಇಲ್ಲ ಇರ್ಲಿಲ್ಲ ಅಂತ ನಾನು ಹೇಳ್ತೀನಿ ಪ್ರತಿಯೊಂದು ನೋಡಿ ಒಂದು ಸರ್ಕಾರ ಒಂದ್ಸಲ ಎರಡ್ ಸಲ ಆಡಳಿತ ವಿರೋಧ ಇರುತ್ತೆ ಆದರೆ ನೀವು ಯಾವಾಗ ಬರೀ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಕರ್ನಾಟಕಕ್ಕೆ ಬಂದು ನಾನು ನಿಮಗೆ ಹೇಳಬಹುದಾ ನೀವು ಬರೀ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಿದ್ರೆ ಗ್ಯಾರಂಟಿ ಅದಕ್ಕೆ ಗೆದ್ದು ಬಂದ್ರೆ ಬಿಜೆಪಿ ಅಂತ ಮಾತಾಡದೆ ನರೇಂದ್ರ ಮೋದಿ ಅವರು ಅಂತ ಯಾವಾಗ ಮಾತಾಡ್ತಿರಲ್ಲ ಗೊತ್ತಾಗುತ್ತೆ ನೀವು ಹೇಗೆ ಬೇರ್ಪಡಿಸ್ತೀರಿ ನಿಮ್ಮ ಅನುಕೂಲಕ್ಕೆ ನೀವು ಮಾಡಬಹುದು ಫ್ಯಾಕ್ಟ್ ಇಸ್ ದೇರ್ ಒನ್ ಮೋದಿ ವೇವ್ ಅಂತಾರೆ ಹೊರತು ಬಿಜೆಪಿ ಪಕ್ಷ ಅಥವಾ ಸರ್ಕಾರ ಮಾಡ್ತಿರುವಂತಹ ಕೆಲಸದ ವೇವ್ ಅಂತ ಬರೋದಿಲ್ಲ ಸರ್ಕಾರ ಮಾಡೋದು ಬಿಜೆಪಿ ಅಲ್ವಾ ಇಲ್ಲಿ ಗ್ಯಾರಂಟಿಗಳನ್ನ ನೀವು ಮಾರ್ಕೆಟಿಂಗ್ ಅನ್ನೋ ಬದಲು ಇಲ್ಲಿ ಜನನ ದಿಸ್ ಇಸ್ ಪೀಪಲ್ ಸೆಂಟ್ರಿಕ್ ಅದು ಒನ್ ಇಂಡಿವಿಜುವಲ್ ಸೆಂಟ್ರಿಕ್ ಮೋದಿ ಸೆಂಟ್ರಿಕ್ ಬೇರೆ ಪೀಪಲ್ ಸೆಂಟ್ರಿಕ್ ಬೇರೆ ಇಲ್ಲಿ ಮಾರ್ಕೆಟಿಂಗ್ ಜನಗಳನ್ನ ಮಾಡಿಲ್ಲ ನಾವು ಜನರಿಗೆ ಕೊಡ್ತಿರುವಂತಹ ಯೋಜನೆಗಳವು ಅಲ್ಲಿ ಅ ಪರ್ಸನ್ ಒನ್ ಪರ್ಸನ್ ಇಂಡಿವಿಜುವಲ್ ಸೆಂಟ್ರಿಕ್ ನ ನೀವು ಪೀಪಲ್ ಸೆಂಟ್ರಿಕ್ ಪ್ರಾಜೆಕ್ಟ್ಸ್ ಬಗ್ಗೆ ಕಂಪೇರ್ ಮಾಡ್ತೀರಿ ಮೂರ್ಖರ್ ಮಾಡಬಹುದು ನಮ್ಮನ್ನ ಮೂರನೇ ಸಲ ಅಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗಿದೆ ಜನಕ್ಕೆ ನಿಜ ಏನು ಯಾಕೆ ರೈತರು ಕೂತಿದ್ರು ಅಷ್ಟು ದಿನ 700 ಜನ ಪ್ರಾಣ ಕಳ್ಕೊಂಡ್ರು ಕೇರ್ ಮಾಡ್ಲಿಲ್ಲ ಯಾಕೆ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಆ ಒಂದು ಸರ್ಕಾರಕ್ಕೆ ಎರಡನೇ ಸಲ ಎಲೆಕ್ಟ್ ಆದಾಗ ಅಲ್ಪಸಂಖ್ಯಾತರನ್ನ ಬೀದಿಗಿಳಿಸಿ ಪ್ರೊಟೆಸ್ಟ್ ಮಾಡಿಸಿದ್ರು ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ಕೇರ್ ಮಾಡಲಿಲ್ಲ ಇವತ್ತಿಗೂ ಮಾಡ್ತಾ ಇಲ್ಲ ಆ ರೆಸ್ಲರ್ಸ್ ಕೂತಿದಾರಲ್ಲ ಕುಸ್ತಿಪಟ್ಟು ಹೆಣ್ಮಕ್ಳು ಅದು ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ತಾ ಇದೆಯಲ್ಲ ಅವರ ಚಿನ್ನದ ಪದಕಗಳನ್ನ ತಗೊಂಡು ಹೋಗಿ ಗಂಗೆಗೆ ಹಾಕ್ತಾ ಇದ್ದಾರಲ್ಲ ಇದಕ್ಕಿಂತ ಬೇಕಾ ಶೇಮ್ ನರೇಂದ್ರ ಮೋದಿ ಅವರ ಒಂದು ಟ್ಯಾಗ್ಗೆ
ಯೋಚನೆ ಮಾಡಿ, ಅವರದೇ ಬಿಜೆಪಿ ಎಂಪಿ ವಿರುದ್ಧ. ಅದಷ್ಟೇ ಅಲ್ಲ, ಅವರ ಈಗ ಮಣಿಪುರ, ಅವರಿಗೆ ಯಾವ ಚೈನಾ ಇಂಡಿಯಾ ಬಾರ್ಡರ್ ಯಾವ ಒಂದು ಇಶ್ಯೂನು ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಚೈನಾ ಅಂತ ಒಂದು ವರ್ಡ್ ಅನ್ನಕ್ಕೂ ಆಗ್ತಿಲ್ಲ. ಇದು ಜನಗಳ ಮುಂದೆ ಇದೆ, ಅದು ಮ್ಯಾಟರ್ ಆಗುತ್ತೆ ಹೊರತು ಬರೀ ಗ್ಯಾರಂಟಿ ಅಲ್ಲ. ಮೋದಿ ವರ್ಸಸ್ ಗ್ಯಾರಂಟಿ ಅಂತೀನಿ ಅಂದ್ರೆ, ಇವತ್ತಿನ ರಾಜಕಾರಣ ನರೇಂದ್ರ ಮೋದಿ ಅವರ ಇಸ್ ಅ ಕಾಂಟೆಸ್ಟ್ ಆಫ್ ಪರ್ಸನಾಲಿಟೀಸ್ ಆಯ್ತಾ, ವ್ಯಕ್ತಿತ್ವಗಳ ಪೈಪೋಟಿ. ಇಲ್ಲಿ ನೀವು ಬರೀ ಮೋದಿ ಮೋದಿ ಅಂದ್ರೆ ಆಗೋದಿಲ್ಲ. ಅಲ್ಲ ಮಾಡಿ ಆಯ್ತು, ಮೋದಿ ಅವ್ರ ಇನ್ಎಫಿಷಿಯನ್ಸಿನ ನೀವು ಆಸ್ ದಿ ಆಪೋಸಿಷನ್ ನೀವು ಎಕ್ಸ್ಪೋಸ್ ಮಾಡ್ತೀರಿ. ನಾನ್ ಕೇಳಿರೋದು ಈ ವ್ಯಕ್ತಿತ್ವಗಳ ಪೈಪೋಟಿಯಲ್ಲಿ ಮೋದಿ ವಿರುದ್ಧ ಒಂದು ಮುಖಾರು ಬರ್ಬೇಕಲ್ಲ. ಜೂನ್ 23ಕ್ಕ ನಿರ್ಧಾರ ಆಗುತ್ತಾ? ಪಟ್ಟಣದಲ್ಲಿ ಮೀಟಿಂಗ್ ಮಾಡ್ತಿದ್ದೀರಲ್ಲ ಸರ್, ಮೀಡಿಯಾದಲ್ಲಿ ತೋರಿಸಿದ ತಕ್ಷಣ ಮೋದಿ ಅವರ ವಿರುದ್ಧ ಯಾವುದು ಮುಖ ಇಲ್ಲ ಅನ್ನೋದು ತಪ್ಪಾಗುತ್ತೆ. ಇವತ್ತು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರಲ್ಲ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹೋದ್ರಲ್ಲ, ಅದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಆ ಒಂದು ಕಮಿಟ್ಮೆಂಟ್ ಬೇಕದಕ್ಕೆ. ಅದು ಸುಮ್ಮನೆ ಅಲ್ಲ, ದಿನಕ್ಕೆ 20-25 ಕಿಲೋಮೀಟರ್ ನಡಿಬೇಕಂದ್ರೆ ಜನಗಳ ಜೊತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಲ್ಚರ್ ಇರುವಂತಹ ಬೇರೆ ಬೇರೆ ಭಾಷೆ ಮಾತಾಡುವಂತಹ ಜನಗಳ ಮಧ್ಯೆ ಹೋಗಿ ಅವರ ಕಷ್ಟಗಳನ್ನ ಕೇಳೋದು ಅಂದ್ರೆ ಒಂದು ಲೀಡರ್ಶಿಪ್ ಏನಂತ ಅವ್ರಾಗಲೇ ಪ್ರೂವ್ ಮಾಡಿದ್ದಾರೆ. ಸೊ ಇಲ್ಲಿ ಮೀಡಿಯಾದಲ್ಲಿ ಒಂದು ನರೇಟಿವ್ ಇರ್ಬೋದು ಮೋದಿಗೆ ಆಲ್ಟರ್ನೇಟಿವ್ ಇಲ್ಲ ಅಂತ, ಬಟ್ ಅವ್ರ ಅದೇ ಕಾರಣಕ್ಕೇನೆ ರಾಹುಲ್ ಗಾಂಧಿ ಅವರು ಜನರ ಮಧ್ಯೆ ಹೋಗಿದ್ದು. ಡೈರೆಕ್ಟ್ ಆಗಿ ನನ್ನ ಲೀಡರ್ಶಿಪ್ ಏನು, ಜನರ ಬಗ್ಗೆ ನನಗಿರೋ ಕಾಳಜಿ ಏನು, ಕಮಿಟ್ಮೆಂಟ್ ಏನು ಅಂತ ತೋರಿಸೋದಕ್ಕೇನೆ ಅವರು ಜನಗಳ ಮಧ್ಯೆನೆ ಹೋದ್ರು. ಜನಗಳ ಜೊತೆ ಮಾತಾಡಿಕೊಂಡು 1000 ಕಿಲೋಮೀಟರ್ ಕಂಟಿನ್ಯೂಸ್ ಆಗಿ ನಡೆದು ಹೇಳ್ತಿರೋದೇನೆ 2024ರಲ್ಲಿ ಪಿಎಂ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿ, ಪಿಎಂ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿನ ಅಲ್ವಾ, ಅದು ಹೈಕಮಾಂಡ್. ನೀವು ಆಲ್ಟರ್ನೇಟಿವ್ ಇಲ್ಲ ಅಂದ್ರಲ್ಲ, ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟೆ. ರಾಹುಲ್ ಗಾಂಧಿ ಅವರು ಕೂಡ ನೀವು ಹೇಳಿದ್ದು ವ್ಯಕ್ತಿತ್ವಗಳ ಪೈಪೋಟಿಯಲ್ಲಿ ಯಾರು ನಿಲ್ಲಿಸ್ತೀರಿ ಅಂತ ಹೇಳಿದೆನ. ರಾಹುಲ್ ಗಾಂಧಿ ಅವರು ನಮ್ಮ ಹೈಕಮಾಂಡ್ ಅಲ್ಲೇ ತುಂಬಾ ಜನ ಸೀನಿಯರ್ಸ್ ಇದ್ದಾರೆ, ಅದೇ ಅದು ಪ್ರಶ್ನೆ ಅಲ್ಲ. ಒಂದು ಎಕ್ಸಾಂಪಲ್ ನಾನು ಕೊಟ್ಟೆ ಇಲ್ಲಿ ಅಷ್ಟೇ. ಭಾರತ್ ಜೋಡೋ ಯಾತ್ರಾ ಇಸ್ ಅ ಬಿಗ್ ಡೀಲ್, ಇಡೀ ಜಗತ್ತಿನಲ್ಲಿ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ನೀವು ಖರ್ಗೆ ಅವರ ಎಕ್ಸಾಂಪಲ್ ಕೊಡ್ಬೋದಾಗಿತ್ತು, ಬಟ್ ಇನ್ನೇ ಶೈಲೇಂದ್ರ ಅವರೇ ಈಗ ಎರಡು ಮಾತು ಕೇಳಿದಿರಿ ನೀವು. ಒಂದು, ಮೋದಿಯ ಜನಪ್ರಿಯತೆ ಏನಿದೆ ಅದು ಕ್ಷೀಣಿಸ್ತಾ ಇದೆ, ದಿನೇಶ್ ಅಮೀನ್ ಮಟ್ಟು ಅವ್ರು ಹೇಳ್ತಾರೆ. ಇನ್ನ ಮೋದಿ ವರ್ಸಸ್ ಗ್ಯಾರಂಟಿ ಆಗೋ ಅವಶ್ಯಕತೆ ಇಲ್ಲ. ಮೋದಿ ಸರ್ಕಾರದ ವೈಫಲ್ಯತೆಗಳು, ಹಿನ್ನಡೆಗಳು ಯಾವ್ಯಾವ ವಿಷಯದಲ್ಲಿ ಆಯ್ತು ಅದೇ ಸಾಕು 2024ರಲ್ಲಿ ಬಿಜೆಪಿಯನ್ನ ಸೋಲ್ಸೋದಿಕ್ಕೆ ಅನ್ನೋದು ಭವ್ಯ ಮಾತು. ಹೇಳಿ ಶೈಲೇಂದ್ರ ಅವರು. ಸರ್, ಮೋದಿ ಅಂದ್ರೆ ಕಾಂಗ್ರೆಸ್ಗೆ ಮತ್ತೆ ಉಳಿದಂತ ಏನ್ ಸೆಕ್ಯುಲರ್ ಪಾರ್ಟಿ ಅಂತ ಈ ಡೊಂಗಿತನ ಮಾಡ್ತಾರೋ ಅದು ಕಂಡ್ರೆ ಭಯ. ಅವ್ರ ಡೈಲಿ ಮೀಟಿಂಗ್ ಏನಾಗ್ತದೆ, ಮೋದಿಯವರು ಹೆಂಗ್ ಸೋಲಿಸ್ಬೇಕು, ಭಾರತೀಯ ಜನತಾ ಪಾರ್ಟಿ ಹೆಂಗ್ ಸೋಲಿಸ್ಬೇಕು, ನಾವ್ ಒಬ್ರುಡಿ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ ಅಲ್ಲಿ ಮಮತಾ ಬನರ್ಜಿ ಅವ್ರು ತಾವಿಲ್ ಹಾಕಿದ್ದಾರೆ. ಮತ್ತೆ ಈ ಕಡೆ ನಮ್ಮ ನಿತಿನ್ ಬಿಹಾರ್ ಕುಮಾರ್, ಆ ನಿತೀಶ್ ಕುಮಾರ್ ಹಾಕಿದ್ದಾರೆ, ರಾಹುಲ್ ಗಾಂಧಿ ಅವ್ರು ಹಾಕಿದ್ದಾರೆ, ಎಲ್ಲರ ಒಂದೊಂದು ಶಿವಸೇನಾ ಅವರು ಹಾಕಿದ್ದಾರೆ. ಇವರೆಲ್ಲರೂ ಕೂಡಿ ಯಾರು ಪ್ರಧಾನಮಂತ್ರಿ ಹೇಳ್ಬೇಕು ಅವರು ಅವ್ರ ಮೊದಲು ಚಿಂತೆ ಮಾಡ್ಲಿ, ಆಮೇಲೆ ಮೋದಿ ಅವರಿಗೆ ಎದುರಿಸಂತ ಶಕ್ತಿ ಯಾರ ಹತ್ರ ಇಲ್ಲ. ಮೋದಿಜಿಯವರಂದ್ರೆ ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಸಿಪಾಯಿ. ಇವರೇನು ಮೋದಿಜಿ ಅಲ್ಲ ಶೈಲೇಂದ್ರ ಅವರೇ, ಶೈಲೇಂದ್ರ ಅವರೇ, ಇಂಗ್ಲಿಷ್ ಅಲ್ಲಿ ಒಂದ್ ಹೇಳಿಕೆ ಇದೆ, ಇಮಿಟೇಷನ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಫ್ಲ್ಯಾಟರಿ ಅಂತ. ನೀವು ಯಾರು ಮಾಡಿದ್ದನ್ನ ನೀವು ಅದನ್ನ ಕಾಪಿ ಮಾಡಿದ್ರೆ ಅವ್ರಿಗೆ ನೀವು ಕಾಂಪ್ಲಿಮೆಂಟ್ ಕೊಟ್ಟಾಗೆ. ನೀವು ಮಧ್ಯಪ್ರದೇಶದಲ್ಲಿ ನೀವು ಏನ್ ಮಾಡಿದಿರಿ? ಈಗ ನೀವು ಹೋಗಿ ಅಲ್ಲಿ ಅಂಗನವಾಡಿ ಕಾರ್ಯಕರ್ತರ ಸಂಬಳವನ್ನ 10,000-13,000 ಮಾಡಿದಿರಿ. ಮಿನಿ ಅಂಗನವಾಡಿ ಅವ್ರದ್ದು ಭತ್ಯೆಯನ್ನ ಹೆಚ್ಚಿಸಿದ್ದೀರಿ, 1,000 ರೂಪಾಯಿ ಅಂತ ಗೌರವ ಧನ ಬೇರೆ ಕೊಡ್ತಿದ್ದೀರಿ 1.2 ಕೋಟಿ ಮಹಿಳೆಯರಿಗೆ. ಅದೇ ತಾನೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರೋದು. ದಿವಾಳಿ ಆಗ್ಬಿಡುತ್ತೆ ಅಂತ ಹೇಳಿದವರು ಇವತ್ತು ಹೋಗಿ ಅದನ್ನೇ ನೀವು ಅನುಷ್ಠಾನ ಮಾಡ್ತೀರಿ ಅಂದ್ರೆ ಇದನ್ನ ಕಾಪಿ ಮಾಡಿದ್ದು ಅಂತ ನಾವು ಹೇಳ್ಬಾರ್ದಾ? ಮತ್ತೆ ಕಾಪಿ ಮಾಡಿದ್ದೆ ಆದ್ರೆ ಕಾಂಗ್ರೆಸ್ಸಿನ ಮಾತನ್ನ ನೀವು ಒಪ್ಪದಂಗ ಆಯ್ತಲ್ಲ ಶೈಲೇಂದ್ರ ಅವರೇ. ಕಾಪಿ ಇಲ್ಲ, ನಮ್ದಲ್ಲಿ ಬಜೆಟ್ ಲಿಮಿಟೇಷನ್ ನೋಡಿ ಆ ಸರ್ಕಾರ ಮಾಡ್ತಾ ಇದೆ. ಇಲ್ಲಿ ನೀನು ವರ್ಷಕ್ಕೆ 30-35 ಸಾವಿರ ರಾಜ್ಯ ಸರ್ಕಾರ ಹೊರೆ ಆಗ್ತಾ ಇದೆ. ಮುಂದಿನಿಂದ ರಾಜ್ಯ ಸರ್ಕಾರದ ಏನಾಗ್ಬೋದು, ನಮ್ಮ ರಾಜ್ಯ ಪರಿಸ್ಥಿತಿ ಆ ಆತಂಕದಲ್ಲಿದ್ದಾರೆ. ರಾಜ್ಯ ಸರ್ಕಾರ ದುರ್ಪು ಬರ್ತಿಲ್ಲದೇ ಸ್ಕೀಮ್ ಗ್ಯಾರಂಟಿ ಸ್ಕೀಮ್ ಮಾಡಿ ಇನ್ನು ಯಾವ್ದು ಎಜೆಂಡಾ ಇಲ್ಲ, ಯಾವ್ದು ಕರೆಕ್ಟ್ ಆಗಿ ಅವ್ರದ್ದು ಮಾನದಂಡ ಮಾಡ್ತಾ ಇಲ್ಲ. ಯಾರಿಗೆ ಇದು ಕಂಡೀಷನ್ ಅಪ್ಲೈಸ್ ಅಂತ ಹಾಕ್ತಾರೆ, ವಿತೌಟ್ ಕಂಡೀಷನ್ ಅಪ್ಲೈ ಡೈರೆಕ್ಟ್ ಹೇಳಿದಾರೆ ಅವರು ಮಿನಿಸ್ಟರ್ದಲ್ಲಿ. ಇವಾಗ ಕಂಡೀಷನ್ ಸಾರ, ಈಗ ನೋಡಿ ಕರೆಂಟ್ ಬಿಲ್ಲು ಯಾರಿಗೆ 300 ಬರ್ತಾ ಇತ್ತು 800 ಬರ್ತಾ ಇದೆ, ಯಾರಿಗೆ 1200 ಬರ್ತಾ ಇತ್ತು 3000 ಬರ್ತಾ ಇದೆ. ನೀವು 3 ದಿವಸ ನೀವೇ ಮಾಧ್ಯಮದಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಮತ್ತೆ 4-5 ಯೂನಿಟ್ ಪರ್ ಯೂನಿಟ್ ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಇದು ಬಣಿಗಾರ ಯಾರು, ಇದು ಉತ್ತರ ಹೇಳಿ ಕಾಂಗ್ರೆಸ್ ಅವರು ಸುಮ್ನೆ 5 ಗ್ಯಾರಂಟಿ ಘೋಷಣೆ ಮಾಡಿದ್ರು, ಬಟ್ ಅದ್ರ ವಿತೌಟ್ ಕಂಡೀಷನ್ ಮಾಡಬೇಕು ಅವರು. ಈ ಕಂಡೀಷನ್ ಅಪ್ಲೈ ಅಂತ ಮಾಡ್ತಾ ಇದಾರೆ.
ಸರಿ ಸಮಾನ ಮಾಡಲಿ, ಜನರಿಗೆ ನಾವು ಜನರಿಗೋಸ್ಕರ ಇದ್ದೆ, ಅವರು ಜನರಿಗೋಸ್ಕರ ಮಾಡ್ತಾ ಇದ್ದಾರೆ. ಬಟ್ ಅಪ್ಲೈ ಆಗೋದು ಎಲ್ಲರಿಗೂ ಅಪ್ಲೈ ಆಗಬೇಕು ವಿತ್ ಕಂಡೀಷನ್ ಅಂದ್ರೆ ಸರಿ. ಮಧ್ಯಪ್ರದೇಶದಲ್ಲಿ ಮಾಡಿದ್ರಲ್ಲ ಕಾಂಗ್ರೆಸ್ ಮಾಡಿದ್ದನ್ನ ನೀವು ಮಧ್ಯಪ್ರದೇಶದಲ್ಲಿ ಮಾಡಿದ್ದೀರಿ, ಭಾಗಶಃ ಮಾಡಿದ್ದೀರಿ, ಸೊ ಅಲ್ಲಿ ನೀವು ಒಪ್ಪದಂಗ ಆಯ್ತಲ್ಲ ಸರ್. ಅಲ್ಲಿ ಮಧ್ಯಪ್ರದೇಶದ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕಂಟಿನ್ಯೂ ಆಗಿ ಸುಮಾರು 3-4 ಟೈಮ್ ಅಲ್ಲಿ ಮುಖ್ಯಮಂತ್ರಿ ಇದಾರೆ. ಕರೆಕ್ಟ್ ಆಗಿ ಅಲ್ಲಿಂದ ಅವ್ರ ಫೈನಾನ್ಶಿಯಲ್ ಕಂಡೀಷನ್ ನೋಡಿ ಮುಂದಿನ ಅವ್ರು ಇದು ಮಾಡ್ತಾ ಇದಾರೆ. ನಮ್ಮಲ್ಲಿ ಫೈನಾನ್ಶಿಯಲ್ ಕಂಡೀಷನ್ ಇವರು ಏನೋ ಒಂದು ಆಗುತ್ತೆ ಫೈನಾನ್ಸ್. ಇವ್ರು 3-4 ಸಲ ಸಾಕಷ್ಟು ಸಲ ಸಿದ್ದರಾಮಯ್ಯ ಅವರು ಘೋಷಣೆ ಇದು ಮಾಡಿದಾರೆ, ಬಜೆಟ್ ಅನುಷ್ಠಾನ ತಂದಾರ. ಬಟ್ ಇದರಲ್ಲಿ ಎಡಿಬಿದಾರೆ ಗ್ಯಾರಂಟಿ ಅನ್ನೋ ಅನ್ಕೋತೀನಿ ನಾನು. ರೈಟ್, ಚರಣ್ಗೌಡ್ರೆ, ಚರಣ್ಗೌಡ್ರೆ ಇವತ್ತು ಕುಮಾರಸ್ವಾಮಿ ಅವ್ರು ಹೇಳಿದ್ರು ಇದೆಲ್ಲ ಗಾಳಿ ಮಾತು, ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಆ ಮೈತ್ರಿ ಅದೆಲ್ಲ ಇನ್ನೂ ಚರ್ಚೆನೇ ಆಗಿಲ್ಲ, ಚರ್ಚೆಗೆ ಬಂದಿಲ್ಲ ಅಂತ. ಆಯ್ತು, ಅದನ್ನು ಗಾಳಿ ಮಾತಾಗಿ ಇಟ್ಕೊಂಡೇ ಕೇಳ್ತೀನಿ ಪ್ರಶ್ನೆನ. 2024 ಮೋದಿ ವರ್ಸಸ್ ಗ್ಯಾರಂಟಿ ಆದರೆ ನೀವು ಗ್ಯಾರಂಟಿ ಕಡೆನಾ ಮೋದಿ ಕಡೆನಾ? ಮೋದಿ ವರ್ಸಸ್ ಗ್ಯಾರಂಟಿ, ಗ್ಯಾರಂಟಿ ಆದರೆ ಅಲ್ಲ, ಬಿ ಜೆ ಪಿ ಜೊತೆ ಹೋಗದೆ ಇರೋ ಪಕ್ಷ ಯಾವುದಿದೆ ನಮ್ಮ ರಾಷ್ಟ್ರದಲ್ಲಿ? ಕಾಂಗ್ರೆಸ್. ಯಾವ ಪಕ್ಷ ಬಿ ಜೆ ಪಿ ಜೊತೆ ಹೋಗಿಲ್ಲ? ಕಾಂಗ್ರೆಸ್ನಲ್ಲಿ 700 ಜನ ಬಿಟ್ಟು ಬಿ ಜೆ ಪಿ ಜೊತೆ ಇದ್ದಾರೆ. ಕಾಂಗ್ರೆಸ್ನ ಅರ್ಧ ಟ್ರೇಡಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಹೋಗೋದೇ ಬೇಡ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಒಂದು 15 ಜನ ಬಿಟ್ಟರೆ ಮಿಕ್ಕಿದಾರಲ್ಲ ಅಲ್ಲೇ ಇದ್ದಾರಲ್ಲ. ಕಾಂಗ್ರೆಸ್ ಪಕ್ಷ ಹೋಗಿಲ್ಲ ಅಷ್ಟೇ. ಹಾಗಾಗಿ ತೃಣಮೂಲ ಕಾಂಗ್ರೆಸ್ ಇತ್ತು, ಬಿಹಾರದ ಲಲ್ಲೂ ಪ್ರಸಾದ್ ಇದ್ದರು, ನಿತೀಶ್ ಕುಮಾರ್ ಅಲ್ಲೇ ಅಧಿಕಾರ ಅನುಭವಿಸಿದ್ರು, ಒಡಿಶಾದ ಪಕ್ಷ ಇತ್ತು, ಜಗನ್ ಪಕ್ಷ ಇತ್ತು, ನಾಯ್ಡು ಚಂದ್ರಬಾಬು ನಾಯ್ಡು ಪಕ್ಷ ಇತ್ತು, ಕರುಣಾನಿಧಿ ಅವ್ರ ಜೊತೆಯಲ್ಲಿದ್ದರು, ಎ ಡಿ ಎಂ ಕೆರ್ ಜೊತೆ ಇದ್ದರು, ಯಾವ ಪ್ರಾದೇಶಿಕ ಪಕ್ಷ ಬಿ ಜೆ ಪಿ ಜೊತೆ ಇರಲಿಲ್ಲ. ನೋಡಿ, ಗ್ಯಾರಂಟಿ ವರ್ಸಸ್ ಮೋದಿ ಅನ್ನೋದು ಇಟ್ಸ್ ಅ ಡಿಫ್ರೆಂಟ್. ಗ್ಯಾರಂಟಿಗಳನ್ನೋದು ಒಂದು ಯೋಜನೆಗಳು, ಮೋದಿ ಅನ್ನೋದು ಒಂದು ವ್ಯಕ್ತಿತ್ವ. ನೀವು ಹೇಳ್ದಂಗೆ ಅದು ಈ ದೇಶದ ಪ್ರಧಾನಿ ಹುದ್ದೆ ಯಾರು ಕನಸು ಕಾಣ್ತಾ ಇದ್ದಾರಲ್ಲ, ಮೋದಿಗೆ ಸರಿಸಮಾನದವ್ರನ್ನ ಪಿಚ್ ಮಾಡೋದು ಆ ಪಕ್ಷದ ಬದ್ಧತೆ. ನಮ್ಮಲ್ಲಿ ನಾವು ಅಷ್ಟು ದೊಡ್ಡ ಕನಸು ಕಂಡಿಲ್ಲ, ನಾವು ಅದನ್ನು ಬೆನ್ನತ್ತಿನೂ ಹೋಗ್ತಾ ಇಲ್ಲ, ಅಥವಾ ನಾವು ಅಲ್ಲಿ ಪಿಚ್ ಮಾಡೋಕ್ಕೆ ನಮ್ಮ ಹತ್ರ ಆ ಪ್ರಾಡಕ್ಟು ಇಲ್ಲ. ಪ್ರಾಡಕ್ಟ್ ಇರೋರು ಪಿಚ್ ಮಾಡ್ಕೊಬೇಕು. ಯಾವ ಪ್ರಾಡಕ್ಟು ಮೋದಿಗೆ ಕಾಂಪಿಟೇಷನ್ ಇದೆ ಆ ಪ್ರಾಡಕ್ಟ್ನ ಪಿಚ್ ಮಾಡ್ಕೊಂಡ್ಲಿ. ನಮಗೆ ನಮ್ದೇನು ತಕರಾರಿಲ್ಲ. ಈ ದೇಶದಲ್ಲಿ ಮೋದಿನ ಬರಲಿ ಇನ್ನೊಬ್ಬರನ್ನ ಬರಲಿ, ಅಡ್ಮಿನಿಸ್ಟ್ರೇಷನ್ನು ಆಡಳಿತ ನಡೆಸೋವಂಥವ್ರು, ಭ್ರಷ್ಟಾಚಾರ ರಹಿತ ಅಂಥವ್ರು, ಈ ದೇಶದ ಬದ್ಧತೆ, ಈ ದೇಶದ ಐಕ್ಯತೆ, ಈ ದೇಶದ ಸ್ವಾಭಿಮಾನಕ್ಕೆ ಯಾರು ಕೆಲಸ ಮಾಡ್ತಾರೋ ಬಂದು ಜನ ಓಟ್ ಹಾಕ್ತಾರೆ ಆಗಲಿ. ಬಟ್ ನಾವು ಗ್ಯಾರಂಟಿಗಳಿಂದನೇ ಗೆಲ್ತೀವಿ ಅಂತ ಹೊರಟಿದೆಯಲ್ಲ ಪಕ್ಷ, ಅದು ತಪ್ಪು. 75 ಆದಮೇಲೆ ಇವತ್ತು ಹೊಸದಾಗಿ ಗ್ಯಾರಂಟಿ ಸೃಷ್ಟಿ ಮಾಡಿ ನಾವು ಬಡವರಿಗೆ ಊಟ ಕೊಡ್ತಾ ಇದ್ದೀವಿ, ಬಡವರಿಗೆ ಬಸ್ ಪಾಸ್ ಕೊಡ್ತಾ ಇದ್ದೀವಿ, ಬಡವರಿಗೆ ಕರೆಂಟ್ ಕೊಡ್ತಾ ಇದ್ದೀವಿ ಅನ್ನೋ ಬದ್ಧತೆ ಇದೆಯಲ್ಲ. 75 ಆಡಳಿತ ಆದಮೇಲೆ ಎಷ್ಟೋ ಬಡವ್ರ ಮನೆಗೆ ಎಲೆಕ್ಟ್ರಿಸಿಟಿನೇ ಇರಲಿಲ್ಲ. ಕಳೆದ 10 ಎಷ್ಟು ಎಲೆಕ್ಟ್ರಿಸಿಟಿಗಳಾಗಿದೆ, ಎಷ್ಟು ಟಾಯ್ಲೆಟ್ಗಳು ಬಂದಿದೆ, ಎಷ್ಟು ಏನೇನು ಬಡವರ ಕಲ್ಯಾಣ ಯೋಜನೆಗಳಾಗಿದೆ ಎಲ್ಲ ಗೊತ್ತಿದೆ. ಒಂದು ರಾಜ್ಯ ಗ್ಯಾರಂಟಿ ಕೊಟ್ಬಿಟ್ಟು ಗೆದ್ದು ಮಾತ್ರಕ್ಕೆ ಎಲ್ಲ ರಾಜ್ಯದಲ್ಲೂ ಇದೇ ಇಂಪ್ಲಿಮೆಂಟೇಷನ್ ಆಗಿ ಎಲ್ಲರನ್ನೂ ಏಕಕಾಲಕ್ಕೆ ನಾವು ಗೆಲ್ತೀನಿ ಅನ್ನೋದು ಕಾಂಗ್ರೆಸ್ಗೂ ತಪ್ಪು, ಅದು ಬಿ ಜೆ ಪಿಗೂ ತಪ್ಪು. ರಾಜಸ್ಥಾನದಲ್ಲಿ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು, ಫೇಲ್ಯೂರ್, ದೆ ನಾಟ್ ಏಬಲ್ ಟು ಎಕ್ಸಿಕ್ಯೂಟ್. ತಿರ್ಗಾ ಛತ್ತೀಸ್ಗಢದಲ್ಲಿ ಈ ಥರ ಯೋಜನೆಗಳು ಕೊಟ್ಟಿದ್ರು, ಇದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಕಾಂಗ್ರೆಸ್ನವರು ಇವತ್ತು ಬಸ್ನಲ್ಲಿ ಬಸ್, ನಿನ್ನೆ ಏನು ಮಹಿಳೆಯರಿಗೆ ಶಕ್ತಿ ಯೋಜನೆ ಮಾಡಿದ್ದಾರೆ, ಅದರಲ್ಲಿ ಏನೋ 46 ಲಕ್ಷ ಜನಕ್ಕೆ ಅಂತ ನೆನ್ನೆ ಬಂತು. ಐಡ್ನೋ ಫುಲ್ ಕೊಡ್ತಾರಾ, 46 ಜನಕ್ಕೆ ಗೊತ್ತಿಲ್ಲ. ನೀಲಿ ಬಸ್ಸು, ಕೆಂಪು ಬಸ್ ಮಾತ್ರ ಇತ್ತು. ನಾವು ಕಾಂಗ್ರೆಸ್ ಕೇಳೋದು ಇಷ್ಟೇ, ನೀವು ಎಲೆಕ್ಷನ್ನಲ್ಲಿ ಬಡವರಿಗೆ ಕೊಡ್ತೀನಿ, ಹಸಿದವ್ರಿಗೆ ಕೊಡ್ತೀನಿ, ಸಬಲೀಕರಣಕ್ಕೆ ಕೊಡ್ತೀನಿ, ಎಲ್ಲಿ ಈ ಸಮಾಜದ ಕಟ್ಟಕಡೆಯ ಜನಕ್ಕೆ ಕೊಡ್ತೀನಿ ಅಂತ ನೀವು ಕ್ಲಾರಿಟಿ ಮಾತಾಡಿದ್ರೆ ನಿಮ್ಮನ್ನೇನಿಲ್ಲ, ಪ್ರತಿಯೊಬ್ಬರಿಗೂ ಕೊಡ್ತೀನಿ, ಪ್ರತಿಯೊಬ್ಬರಿಗೂ ಕೊಡ್ತೀನಿ, ಪ್ರತಿಯೊಬ್ಬರಿಗೂ. ಆಮೇಲೆ ಕೆಂಪು ಬಸ್ಸು, ರೆಡ್ ಬಸ್, ಇದು ಬ್ಲೂ ಬಸ್ ಅನ್ನೋದು, ಆಮೇಲೆ ತಿರ್ಗಾ ಸರಾಸರಿ ಅನ್ನೋದು. ಅಲ್ಲ ಗೌಡ್ರೆ, ಇವಾಗ ನಿಮಗೂ ಗೊತ್ತಿದೆ, ಅವ್ರು ಏನೇ ಕಂಡೀಷನ್ ಹಾಕಿದ್ರು ಅನ್ಕಂಡೀಷನಲ್ ಆಗಿ 5 ಅಂತ ಅವ್ರು ಸರ್ಕಾರದಲ್ಲಿ ಇರ್ತಾರೆ. ರೈಟ್, ಈಗ ಒಂದು ತಕ್ಕ ಪ್ರಮಾಣಕ್ಕೆ ನಿನ್ನೆ ಫ್ರೀ ಶಕ್ತಿ ಅಂತ ಒಂದು ಕೊಟ್ಟರು, ಸ್ತ್ರೀ ಶಕ್ತಿ ಫ್ರೀ ಶಕ್ತಿ ಆಯಿತು, ಅದು ಶಕ್ತಿ ಅಂತೂ ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಅದು ಸ್ವೀಕಾರ ಇದೆ, ಸ್ವಾಗತಿಸ್ತಿದ್ದಾರೆ, ಸಂಭ್ರಮಿಸ್ತಿದ್ದಾರೆ. ನಾವು ಅವ್ರ 5 ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಬೇಕು, ಅನ್ಕಂಡೀಷನಲ್ ಆಗಿ ಮಾಡಬೇಕು, ಯಾಕಂದರೆ ದೇ ಕಮಿಟೆಡ್ ಟು ದಿ ಪೀಪಲ್. ನಾವೇನು ಅಪೋಸಿಷನ್ ಲೀಡರ್ಗಳಿಗೆ ನೀವು ಗಮನಿಸಬೇಕು, ನೋಡಿ ಸರ್ಕಾರ ಎಷ್ಟು ಚುರುಕು ಕಿಬಿಟ್ಕೊಂಡು ಕೆಲಸ ಮಾಡ್ತಿದೆ ಅಂದರೆ, ಇವತ್ತೊಂದು ಗೊಂದಲ ಇದ್ದರೆ ನಾಳೆ ಅದಕ್ಕೆ ಒಬ್ಬರು ಅಧಿಕಾರಿ ಅಥವಾ ಒಬ್ಬ ಸಚಿವ ಯಾರೋ ಒಬ್ಬರು ಬಂದು ಕ್ಲಾರಿಟಿ ಕೊಟ್ಬಿಡ್ತಾರೆ. ನೋಡಿ ಫಾರ್ ಎಕ್ಸಾಂಪಲ್, ನಿನ್ನೆ ಎಲ್ಲ ಗೊಂದಲ ಇತ್ತು ಹೊಸ ಮನೆಗಳಿಗೆ ಎಲೆಕ್ಟ್ರಿಸಿಟಿ ಹೆಂಗೆ ಅಂತ, ಇವತ್ತು ಬಂದು ಜಾರ್ಜ್ ಅವ್ರು ಕ್ಲಾರಿಫೈ ಮಾಡಿಬಿಟ್ರು, 53 ಯೂನಿಟ್ ಪ್ಲಸ್ 5.33 ಯೂನಿಟ್ ಟೋಟಲ್ 58 ಯೂನಿಟ್ ನಿಮಗೆ ಸಿಗುತ್ತೆ. ವೇರ್ ಡು ಯು ಗೆಟ್ ದಟ್ 53.5?
ಎಲ್ಲಿಂದ ಸಿಗ್ತಾ 53.5 ನಮ್ಮ ನೋಡಿ ಇವ್ರು ಗೆಲ್ಲೋವರೆಗೂ ಒಂದು ಮಾತು, ಗೆದ್ದ ಮೇಲೆ ಒಂದು ಮಾತು. ನಾನು ಹೇಳೋದು 200 units ಇಸ್ ಅ ಸೀಲಿಂಗ್, ದಿಸ್ ಇಸ್ ವಾಟ್ ದೇ ಕಮಿಟೆಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ನೀವು ಸರಾಸರಿಗೆ ಬಂದ್ರ, ಯಾಕೆ ಸರಾಸರಿಗೆ ಬಂದ್ರ? ಸಬಲೀಕರಣ ಎಂಪವರ್ಮೆಂಟ್ ಅಂತಾರೆ. ನಾನು 40 units ಯೂಸ್ ಮಾಡಿದ್ದೀನಿ, ನಿಂಗೆ 44 units ಕೊಟ್ಬಿಡ್ತೀನಿ, ನಿನ್ನ ಸಬಲೀಕರಣನ. ನೀವು 40 units ಯೂಸ್ ಮಾಡೋವನ್ನ 200 units ಕರ್ಕೊಂಬನ್ನಿ. ದಟ್ ಇಸ್ ಕಾಲ್ಡ್ ಎಸ್ ಎಂಪವರ್ಮೆಂಟ್. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಎಂಪವರ್ಮೆಂಟ್? ಯೂಸ್ ಅಂದ್ರೆ ಅವ್ನು ಜಾಸ್ತಿ ಮನೇನ ಯೂಸ್ ಮಾಡಿಬಿಟ್ರೆ. ಸರ್, ನಾನು ಹೇಳ್ತೀನಿ ಸರ್, ನಾನು 25 ವರ್ಷದಿಂದ ತಣ್ಣೀರಲ್ಲಿ ಸ್ನಾನ ಮಾಡಿದ್ದೀನಿ ಸರ್. ಸಿದ್ದರಾಮಯ್ಯ ಅವ್ರು ಬಂದ್ಮೇಲೆ ನಾನು ಬಿಸಿನೀರು ಸ್ನಾನ ಮಾಡಬೇಕು ಅಂತ ಕನಸು ಕಟ್ಟಿದೆ ಸರ್. ಒಂದು ಕಾಯಿಲೆ ಹಾಕ್ಕೊತೀನಿ, ಒಂದು 10 units ಜಾಸ್ತಿ ಆಗುತ್ತೆ. ನನ್ನ ಜೀವನದಲ್ಲೇ ಫ್ರಿಜ್ ನೋಡಿಲ್ಲ ಸರ್. 2000 ರೂಪಾಯಿ ಕೊಡ್ತಾರೆ ಇನ್ಸ್ಟಾಲ್ಮೆಂಟಲ್ಲಿ, ಒಂದು ಫ್ರಿಜ್ ಥರ ಅಂತ ಇದ್ದೆ ಸರ್. ನನ್ನ ಸಬಲೀಕರಣನ ನೀವ್ಯಾರು ಸರ್ ತಡೆಯೋದಕ್ಕೆ? 40 units ಕೊಟ್ಬಿಟ್ಟು, ಇಲ್ಲ ಬಾ ನೀನು ತಣ್ಣೀರು ಸ್ನಾನ ಮಾಡೋ, ನಿನ್ನ ಜೀವನದಲ್ಲಿ ತಂಗಳನ್ನ ಫ್ರಿಜ್ಜಲ್ಲಿ ಇಡಬೇಡ, ಹಂಗೆ ಬೇಯಿಸ್ಕೊಂಡು ತಿನ್ನು ಅಂತ ನೀವು ಸಬಲೀಕರಣ ಕೇಳಕ್ಕೆ ಬಂದಿದ್ದೀರಾ? ನೀವು ಮಾಡಿದ್ನೆಲ್ಲ ನೀವೇ ಬೆಂತಟ್ಕೊಂಡು ಹೇಳ್ಕೊಳ್ಳೋದು ಸಬಲೀಕರಣ ಅಲ್ಲ. ಯು ಹ್ಯಾವ್ ಕಮಿಟೆಡ್ ದ ಪೀಪಲ್ ಆಫ್ ದಿಸ್ ಸ್ಟೇಟ್. ನಾನು 200 ಯೂನಿಟ್ ಕರೆಂಟ್ ಕೊಡ್ತೀನಿ ಕಾಕಾ ಪಾಟೀಲ್, ನಿನಗೂ ತಗೋ, ಮಾಧವ ಪ್ರಸಾದ್ ನಿನಗೂ ತಗೋ, ನನಗೂ ತಗೊತೀನಿ. ಹಂಗಾದ್ರೆ ನೀವೆಲ್ಲ 200 ಯೂನಿಟ್ ಯೂಸ್ ಮಾಡ್ತಿದ್ದೀರಾ? ಯು ಕ್ಯಾನ್ ಮೇಕ್ ಯುವರ್ ಸೀಲಿಂಗ್ ಲಿಮಿಟ್ ಆನ್ 200 units. ವೆರಾಜ್ ಒಬ್ಬ ಬಡವ ಏನೋ ಕನ್ಸ್ಕೊಂಡು ಒಂದು ಓಟ್ ಹಾಕ್ಬಿಟ್ಟು ನನಗೂ 200 ಯೂನಿಟ್ ಕರೆಂಟ್ ಬರುತ್ತೆ, ನನ್ನ ಮನೇಲಿ ಒಂದು ಫ್ರಿಜ್ ತರ್ಬೋದು, ಓವನ್ ತರ್ಬೋದು, ಎಲ್ಲಾದ್ರೂ. ಇವರೇ 2000 ರೂಪಾಯಿ ಸ್ಕೀಮ್ ಕೊಡ್ತಾವ್ರಲ್ಲ ಸರ್, ಆ 2000 ರೂಪಾಯಿ ಇನ್ಸ್ಟಾಲ್ಮೆಂಟ್ ಕಟ್ಟಿ ಮನೆಗೆ ಯಾಕೆ ತಗೊಂಬಂದ್ಬಿಟ್ಟು ದೇ ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ದಿ ಆಲ್ ದಿ ಸಪ್ಲಿಯನ್ಸಸ್ ಅಂಡ್ ಅದನ್ನ ಯಾಕೆ ಸೀಲಿಂಗ್ ಲಿಮಿಟ್? ಅದು ಎಂಪವರ್ಮೆಂಟ್ ಅನ್ನೋದು. ಬಡವನ್ನ ನೀವು 10% ಬಫರ್ ಕೊಟ್ಬಿಟ್ಟು, ಬಡವರೇ ನೀವು ನಾನು ಎಂಪವರ್ಮೆಂಟ್ ಕೊಟ್ಟಿದ್ದೀನಿ, ಐ ವಿಲ್ ರಿಸ್ಟ್ರಿಕ್ಟ್ ಯು ಟು ಪ್ಲೀಸ್ ಸ್ಟೇ ದಟ್ 40 units. ನೀವು 200 ಯೂನಿಟ್ ಸ್ಲ್ಯಾಬಿಗೆ ಬರಬೇಡಿ. ದ ಎಂಪವರ್ಮೆಂಟ್ ಡೆಫಿನೇಷನ್ ಹೆಂಗಿದೆ ಅಂದರೆ, ವಿ ಹ್ಯಾವ್ ಟು ಲರ್ನ್ ವಾಟ್ ಈಸ್ ಎಂಪವರ್ಮೆಂಟ್ ಫ್ರಮ್ ದಿ ಕಾಂಗ್ರೆಸ್ ಪೀಪಲ್ ಆಫ್ ಕಾಂಗ್ರೆಸ್. ಇವತ್ತು ಅವ್ರಿಗೆ ಹೇಳ್ಕೊಡ್ತಾರೆ ಸಬಲೀಕರಣ ಅನ್ನೋದು ಏನು ಅಂದರೆ, ನಿನ್ನ ಗುಣಮಟ್ಟ ಏನಿದೆ, ನೀನೇನು ನೀನು ಬಟ್ಟೆ ಒಗಿತಾ ಇದೆಯಲ್ಲ, ನೀನು ರಿನ್ ಸೋಪಲ್ಲೇ ಒಗಿ, ಬೇರೆ ಸೋಪಲ್ಲಿ ಒಗಿಬೇಡ, ಅದನ್ನು ನಾವು ಹೇಳ್ತಾ ಇದ್ದೀವಿ. ದಟ್ ಈಸ್ ಕಾಲ್ಡ್ ಸಬಲೀಕರಣ ಅಂತ. ಅದಕ್ಕೆ ಹೇಳೋದು, ಇದನ್ನು ಕಮಿಟ್ಮೆಂಟ್ ನೀವು ಮಾಡಿಲ್ಲ ಅಂದರೆ ನಾವು ಐ ವಿ ವುಡ್ ಹ್ಯಾವ್ ನಾಟ್ ಆಸ್ಟ್. ನೀವು ಎಲ್ಲ ಬಸ್ಸಲ್ಲೂ ಓಡಾಡಿ ಅಂತ ಹೇಳಿದ್ರೆ ಅವತ್ತು ಯು ಆರ್ ನಾಟ್ ಸೆಟ್ ದಟ್ ಓಕೆ ಟು ಅನ್ ಎಕ್ಸ್ಟೆಂಟ್. ಇಲ್ಲಿ ಏನಕ್ಕೆ ಆ ಯೋಜನೆ ಆಯಿತು ಅಂದರೆ, ಇಲ್ಲಿ ನಿಮಗೆ ನೀಲಿ ಬಸ್ ಕೆಂಪು ಬಸ್ ಕೊಟ್ಟರೆ ಯಾರು ಹೋಗ್ತಾರೆ ಅಂತ ಗೊತ್ತಿತ್ತು. ಅಲ್ಲ, ಅವ್ರು ಅದನ್ನು ಫಸ್ಟ್ ಹೇಳಿದರು. ಇದೊಂದು ಷರತ್ತು ಮಾತ್ರ ಬಸ್ದು ಫಸ್ಟ್ ಹೇಳಿದರು, ಕೆಂಪು ಬಸ್ಸು ನೀಲಿ ಬಸ್ಸು. ಯಾಕಂದ್ರೆ ಅವ್ರಿಗೆ ಯಾವ ವರ್ಗ ಅಂತ ಪ್ರೀ ಎಲೆಕ್ಷನ್ ಅಲ್ಲಿ ಹೇಳಿಲ್ಲ ಸರ್, ಪೋಸ್ಟ್ ಎಲೆಕ್ಷನ್ ಅಲ್ಲಿ ಫಸ್ಟ್ ಹೇಳಿದ್ದು. ಪೋಸ್ಟ್ ಎಲೆಕ್ಷನಲ್ಲಿ ಫಸ್ಟ್ ಹೇಳಿದ್ದು ನಿರುದ್ಯೋಗ ಭತ್ಯೆ. ನಮಗೆ ಗೊತ್ತಿದ್ದಂಗೆ ಸರ್, ಅವ್ರಿಗೆ ಗೊತ್ತಿದ್ದಾಗ ಗೊತ್ತಿಲ್ಲ ನಿರುದ್ಯೋಗ ಭತ್ಯೆ ಡೆಫಿನೇಷನ್ನು. ಎಲ್ಲ ಪೋಸ್ಟ್ ಅಂಟಿಸಿದ್ದು, ಪದವೀಧರ 3,000, ಡಿಪ್ಲೊಮಾ 1,500. ಈಗ ಲೆಟ್ ದಮ್ ಡಿಫೈನ್ ವಾಟ್ ಇಸ್ ಇದು ಸರ್ ಅನ್ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟ್ ಏನು? ಇವತ್ತು ಪಾಸ್ ಆಗಿಬಿಟ್ಟು 6 ತಿಂಗಳು ನಾನು ಬೆಳಗಾಮಲ್ಲಿ ನಾನು ಪಾಸ್ ಆಗಿದ್ದೀನಿ, ನಾನು 6 ತಿಂಗಳು ನಿರುದ್ಯೋಗ ಭತ್ಯೆ ಸಿಗಲ್ಲ, ಐ ಕೆನಾಟ್ ಏಬಲ್ ಟು ಟ್ರಾವೆಲ್ ಟು ದಿ ಬ್ಯಾಂಗ್ಳೂರ್ ಬಿಕಾಸ್ ನಿರುದ್ಯೋಗ ಭತ್ಯೆ ಇಲ್ಲ. 6 ತಿಂಗಳು ನಾನು ಮನೆಗೆ ಕೂತ್ಕೋಬೇಕು, ದೆನ್ ಐ ಹ್ಯಾವ್ ಟು ಸ್ಟಾರ್ಟ್ ಮೈ ಜರ್ನಿ ಟು ಬ್ಯಾಂಗ್ಳೂರ್, ದೆನ್ ಅದಕ್ಕೊಂದು ಎನ್ರೋಲ್ಮೆಂಟ್ ಆಗಿಬಿಟ್ಟು ಇವ್ರು 3,000 ಕೊಟ್ಟಮೇಲೆ ನಾನು ಕೆಲಸ ಹುಡುಕ್ಬೇಕಾ ಸರ್? ಸಿ, ಇದನ್ನ ನಾನು ಹೇಳೋದೇನೆಂದರೆ, ನೀವೇ ಕಮಿಟ್ಮೆಂಟ್ ಮಾಡಿರೋದು, ನಾವೇನು ನಿಮಗೇನು ಕೊಡದೇ ಇರೋದನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿ ಕೊಡಿ ಅಂತ ಅಲ್ಲ. ಆಮೇಲೆ ಇನ್ನೊಂದು ಹೇಳ್ತಾರೆ, ಇವರು ಇದೇ ಥರ ಕೇಳ್ತಾರೆ ಆರ್ಥಿಕ ದಿವಾಳಿ ಆಗಿಬಿಡ್ತದೆ. ಕೇಳಬಾರ್ದ ಸರ್ ನಿಮ್ಮನ್ನ? ನೀವು ಆಡಳಿತ ಮಾಡುವಾಗ ನಾವು ಮಾತಾಡಲೇಬಾರ್ದ? ಆರ್ಥಿಕ ದಿವಾಳಿತನ ಹೇಳಲೇಬಾರ್ದ? ಹೌ ಟು ಮೊಬಲೈಸೇಷನ್ ಆಫ್ ಫಂಡ್ಸ್ ಹೇಳಿ ಸ್ವಾಮಿ. ಇದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಾ, ಜನಕ್ಕೆ ನೀವು ಈ ರಾಜ್ಯದ ಅರ್ಥಶಾಸ್ತ್ರಜ್ಞರು, 13 ಬಜೆಟ್ ಮಾಡಿದ್ದೀರಾ. ಒಂದು 1/2 ಗಂಟೆ ಕೂತ್ಕೊಂಡು ದಿಸ್ ಈಸ್ ಮೈ ಬಜೆಟ್, ದಿಸ್ ಈಸ್ ಮೈ ಸರ್ಪ್ಲಸ್, ನಾನು ಇಲ್ಲಿಂದ ಜೋಡಿಸ್ತೀನಿ, ಇಲ್ಲಿಂದ ಹಣ ತರ್ತೀನಿ, ದಿಸ್ ಈಸ್ ಹೌ ಐ ಕ್ಯಾನ್ ಡೂ ಇನ್ ಮೈ ಅಡ್ಮಿನಿಸ್ಟ್ರೇಷನ್. ಜುಲೈನಲ್ಲಿ ಗೊತ್ತಾಗುತ್ತಲ್ಲ ಕೊಡ್ರಿ ಸರ್, ಜುಲೈವರೆಗೂ ಹೇಳಿ ಏನು ತಪ್ಪಿದೆ. ಯು ಕೆನಾಟ್ ಅಡ್ರೆಸ್ ಪೀಪಲ್ ಆಫ್ ದಿ ಸ್ಟೇಟ್ ಜುಲೈಯಲ್ಲಿ ಏನು ಬಜೆಟ್ ಮಾಡ್ತೀರಾ? ಯು ಕೆನಾಟ್ ಸಿಟ್ ಅಂಡ್ ಸರ್ ಏನಾಗಿದೆ ನೋಡಿ, ಅವರು ಇಂಡೈರೆಕ್ಟ್ಲಿ ಈಗ ಎಲೆಕ್ಟ್ರಿಸಿಟಿ ಇನ್ಕ್ರೀಸ್ ಆಯಿತು, ಬಿ ಜೆ ಪಿ ಅವರು ಇನ್ಕ್ರೀಸ್ ಮಾಡಿದ್ರು ಅಂತ ಇರಿ ಮಾಡಿದ್ರು. ಬಿ ಜೆ ಪಿ ಅವರು ಎಷ್ಟೋ ಕಾರ್ಯಕ್ರಮಗಳನ್ನ ನೀವು ತಡದೇ ಹಿಡಿದಿದ್ದೀರಾ, ತಡಿರಿ. ತಡಿಬೋದಾಗಿ ಎಲೆಕ್ಟ್ರಿಸಿಟಿ ಬಿಲ್ ಇನ್ಕ್ರೀಸ್ ಆಯಿತು, ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ 15% ಹೈಕ್ ಮಾಡಿದ್ದೀರಾ, ನಿಮಗೆ ಪೆಟ್ರೋಲು. ಆಮೇಲೆ ಪ್ರತಿ ಸ್ಟೇಷನ್ನಲ್ಲಿ ಇಷ್ಟು FIR ಆಗಲೇಬೇಕು, ಇಷ್ಟೊಂದು 2-wheeler ಹಿಡಿಲೇಬೇಕು, ಇಷ್ಟು ಪೆನಾಲ್ಟಿ ಹಾಕಲೇಬೇಕು ಸರ್. ನಮ್ಮ ಕನಸೇನು ಸರ್, FIR ಮುಕ್ತ ಸ್ಟೇಷನ್ ಇರಬೇಕು ಸರ್. FIR ಹಾಕಬೇಕು ಅಲ್ಲ, FIR ಟಾರ್ಗೆಟು. ನಾನು ಹೇಳೋದು FIR ಮುಕ್ತ ಆರಕ್ಷಕ ಠಾಣೆಗಳಾಗಬೇಕಲ್ಲ ಸರ್. ಅದನ್ನು ಬಿಟ್ಬಿಟ್ಟು ಇಲ್ಲ, FIR ಇಷ್ಟಾಗಲೇಬೇಕು.
ಇಷ್ಟು ಗಾಡಿಗಳು ಇಡಿಲೇಬೇಕು ಅಂದ್ರೆ ಆದಾಯದ ಮಾರ್ಗಗಳು ಮಾಡ್ಕೋತಿದ್ದಾರೆ ಇದನ್ನು ಎಲ್ಲಿ ಸರ್ ನಾನು ಹೇಳೋದು ಏನು ಗೊತ್ತಾ ಇಲ್ಲಿ ತಿಳ್ಕೊಡೋದಲ್ಲ ಸರ್ ನೀವು ಹೇಳಿದಿರಲ್ಲ ಎಲ್ಲೋ 40% ಸೋರಿ ಸೋರಿ ಹೋಗ್ತಾ ಇದೆ 40% ಆ ಸೋರಿಗೆ ಹಿಡಿದ್ಬಿಟ್ಟು ಕೊಡಿ 40% ಈಗ ನಾನು ಹೇಳ್ತಾ ಇರೋ ಬಿಜೆಪಿ ಗೌರ್ಮೆಂಟ್ ಅಲ್ಲಿ 1 ಕಿಲೋಮೀಟರ್ ರೋಡ್ಗೆ 1 ಕೋಟಿ ರೂಪಾಯಿ ಆಗ್ತಿತ್ತು ಇವ್ರು ಬಂದ್ಮೇಲೆ 60 ಲಕ್ಷ ರೂಪಾಯಿ ಆಗ್ಬೇಕು ಸರ್ ಇಫ್ ದ DPR ಇಸ್ ಇನ್ಕ್ರೀಸ್ಡ್ 1 ಕ್ರೋರ್ ಅಥವಾ 1.1 ಕ್ರೋರ್ ಅಂದ್ರೆ ಕಾಂಗ್ರೆಸ್ ಇಸ್ ಆಲ್ಸೋ ಇನ್ವಾಲ್ಡ್ ಇನ್ 40% ಅಂತ ಲೆಕ್ಕ ಇವ್ರ ಪ್ರಕಾರ 1 ಕಿಲೋಮೀಟರ್ ರೋಡ್ ಮಾಡ್ಲಿಕ್ಕೆ ಬಿಜೆಪಿ DPR 1 ಕೋಟಿ ಇದೆ ಇನ್ ಆವರೇಜ್ 1 ಕೋಟಿ ಇದೆ ಅದರಲ್ಲಿ ಇವ್ರು ಏನಾದರೂ ಕಮ್ಮಿ ಮಾಡಿದ್ರೆ ಅಥವಾ ಜಾಸ್ತಿ ಆದ್ರೆ ದೆನ್ ಗೊತ್ತಾಯ್ತು ಬಿಡಿ ನಿಮ್ ಪಾಯಿಂಟ್ ಗೊತ್ತಾಯ್ತು 40% ಆರೋಪ ಮಾಡಿದ್ರಿ ಆ 40% ನೀವು ಉಳಿಸ್ತಾ ಇದೀರ ಉಳಿಸ್ಬಿಟ್ಟು ಕೊಡಿ ಈಗ ಬಜೆಟ್ ಲೆಕ್ಕದಲ್ಲಿ ತಗೊಂಡ್ರೆ 3.1 ಲಕ್ಷ ಕ್ರೋರ್ ನಮ್ಮ ಲಾಸ್ಟ್ ಬಜೆಟ್ ಅದ್ರಲ್ಲಿ 40% ಅಂದ್ರೆ 1.2 ಲಕ್ಷ ಕ್ರೋರ್ ಹೌದು ಇವರು ಮುಂಚೆ ನೋಡಿ ಸರ್ 2000 ಈ ತರದ ಇನ್ನೂ 5 ಗ್ಯಾರಂಟಿ ಕೊಡ್ಬಹುದು ಅಂತ ಸಿದ್ದರಾಮಯ್ಯ ಅವರು ಸ್ಮಾರ್ಟ್ ಆಗಿ ಮಾತಾಡ್ತಾರೆ ಅಂದ್ರೆ ಸ್ವತಂತ್ರ ಪೂರ್ವ ಸ್ವತಂತ್ರ ನಂತರ 2018 ಸಾಲ ಇದ್ದಿದ್ದು 2.5 ಲಕ್ಷ ಕೋಟಿ ನಿಮ್ದು ಹೇಳಿ ಸ್ವಾಮಿ 13 ರಿಂದ 18 ರಲ್ಲಿ 1.5 ಲಕ್ಷ ಕೋಟಿ ಮಾಡಿದ್ರಲ್ಲ ಬರೀ ಫ್ರೀ ಅಕ್ಕಿ ಕ್ಷೀರಭಾಗ್ಯ ಮಾಡ್ಬಿಟ್ಟು 1.5 ಲಕ್ಷ ಕೋಟಿ ಸಾಲ ಮಾಡಿದ್ರಲ್ಲ ಅದು ಈ ಜನಕ್ಕೆ ಹೇಳಿ ನಾನು ಬಂದ ಮೇಲೆ 1.5 ಲಕ್ಷ ಕೋಟಿ ಸಾಲ ಮಾಡಿ ನಿಮಗೆಲ್ಲ ಈ ಭಾಗ್ಯಗಳು ಕೊಟ್ಟೆ ಈ ಭಾಗ್ಯಕ್ಕೆ ಈ ಸಲ ಒಂದು ಇನ್ನೊಂದು 3-4 ಲಕ್ಷ ಕೋಟಿ ಮಾಡ್ತೀನಿ ಅಂತ ಹೇಳ್ಬೇಕಲ್ಲ ಈ ರಾಜ್ಯದ ಜನಕ್ಕೆ ನೀವು ಬರೀ ಗ್ಯಾರಂಟಿಗಳ ಘೋಷಣೆ ಸಾಲೋದಿಲ್ಲ ಅಂತ ಇಲ್ಲಿ ಸ್ಥಳೀಯವಾದಂತ ಒಂದು ನಾಯಕತ್ವ ಇತ್ತು ಆ ನಾಯಕತ್ವದ ಬಗ್ಗೆ ಒಂದು ವಿಶ್ವಾಸಾರ್ಹತೆ ಜೊತೆಗೆ ಒಂದು ಬಲದ ಒಂದು ಛವಿ ಇತ್ತು ಆದರೆ ಎಲ್ಲ ರಾಜ್ಯದಲ್ಲೂ ಹಾಗೆ ಇರುತ್ತಾ ಈಗ ಮಧ್ಯಪ್ರದೇಶ ರಾಜಸ್ಥಾನ ವಿರೋಧ ಪಕ್ಷದಲ್ಲಿದ್ದು ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದು ಒಂದು ರೀತಿಯ ಆಟ ಆದರೆ ಆಡಳಿತ ಪಕ್ಷದಲ್ಲೇ ಇದ್ದು ಚುನಾವಣೆಗೂ ಮುಂಚೆ ಘೋಷಣೆ ಮಾಡ್ತಿರುವಂಥ ಗ್ಯಾರಂಟಿ ಯಾವ ರೀತಿ ಕೆಲಸ ಮಾಡುತ್ತೆ ಮತದಾರನ ಮನಸ್ಥಿತಿಯ ಮೇಲೆ ಕೇಳ್ತಿರೋ ಪ್ರಶ್ನೆ ಸ್ಥಳೀಯವಾದಂಥ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡಂಥ ಬಲಿಷ್ಠ ನಾಯಕತ್ವದ ಒಂದು ಉಪಯೋಗ ಪ್ರಯೋಜನ ಗ್ಯಾರಂಟಿಯ ಘೋಷಣೆ ಮತ್ತು ಅನುಷ್ಠಾನದಲ್ಲಿ ಯಾವ ಪ್ರಮಾಣದಲ್ಲಿದೆ ಅಂತ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ.